ನಾನಿಂದು ಸತ್ತರೆ ನನ್ನ ರಕ್ತದ ಪ್ರತಿಯೊಂದು ಕಣವು ಬಲಿಷ್ಠ ಭಾರತ ನಿರ್ಮಾಣಕ್ಕೆ ಸದುಪಯೋಗವಾಗುವುದು. Come on. Excuse me, sir. Yes? Sir, now one count project is success. I told that telegram bantu, sir. Adrinda nam company ye 25 lakh rupay lava, sir. Very good. You can go. Thank you, sir. ಅಮ್ಮ ಅವ್ರಿಗೆ ಹೆರಿಗೆ ನೋವು ಕಾಣಿಸ್ಕೊಂತು ಆಸ್ಪತ್ರೆಗೆ ಕರ್ಕೊಂಡೋಗ್ಯವ್ರೆ. ಹಲೋ ಶಂಕರ್, ಬರಯಾ ಬಾ. ಪಾರ್ವತಿ ಹೇಗಿದ್ದಾಳೆ? ಅಜು, ಪಾರ್ವತಿ ಬಹಳ ಮೃದು, ಒಂದು ಸೂಜಿ ಚುಚ್ಚಿದ್ರೂ ಅವಳಿಂದ ತಡ್ಕೊಳಕಾಗಲ್ಲ ಅಂತದ್ರಲ್ಲಿ. ಶಂಕರ್, ನಿನ್ನ ಅಧಿಕಾರ ದರ್ಪ ಏನಿದ್ರು ಆಫೀಸಲ್ಲಿ ಈ ತರ ಕೇಸುಗಳಿಗೆಲ್ಲ ಮೇಲಿಂದ ಆರ್ಡರ್ ಬರಬೇಕು ಅಲ್ಲ ಬಾಯ್ದಾನಲ್ಲ ಆಫೀಸರ್ಗೆಲ್ಲ. ಆಫೀಸರ್ ಅವನಿಗೆ ನಿನ್ನಂತ ಶ್ರೀಮಂತರ ಆತ ತಿಳಿಯೋದಿಲ್ಲಪ್ಪ. ರಾಜು, ಭಗವಂತನ ಆಶೀರ್ವಾದದಿಂದ ನನ್ನ ಮಗು ಹೇಗಿರ್ಬೇಕು ಗೊತ್ತಾ? ನೋಡು, ಈ ಚಿನ್ನದ ನಾಣ್ಯಗಳ ತರ ಪಳಪಳ ಅಂತ ಹೊಳಿತಿರ್ಬೇಕು, ಪೌರ್ಣಮೇಲೆ ಬೆಳಗೋ ಪೂರ್ಣಚಂದ್ರನ ಹಾಗೆ ಪ್ರಕಾಶಿಸ್ತಿರ್ಬೇಕು. ಹಾ ರಾಜು, ರಾಜು, ನಾನು ಯಾಕೆ ಇಷ್ಟೊಂದು ಆಸೆ ಪಡ್ತಿದ್ದೀನಂತ ನಿನಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರ, ನನ್ನ ಉದ್ವೇಗ, ನಾನು ಯಾಕೆ. ಶಂಕರ್, ಡಾಕ್ಟರ್. ರಾಜು, ಶಂಕರ್, ಡೋಂಟ್ ವರಿ, ನೀನು ಕೂತ್ಕೋ. ರಾಜು, 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 ಗಂಡ ಮಗು. ಶಂಕರ್, ಯಾಕೆ ಅವಸರ ಪಡ್ತೀಯ? ಆಮೇಲೆ ನೋಡಿದ್ರೆ ಆಯ್ತು. ನೋ, ನಾನು ಈಗ ನೋಡ್ರಿ. ಶಂಕರ್, 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 ಮೋಸ, ನಾನು ಮೋಸ ಹೋಗ್ಬಿಟ್ಟೆ ರಾಜು. ಇಲ್ಲ ಶಂಕರ್, ಇದಕ್ಕೆ ಯಾರು ಹೊಣೆಯಲ್ಲ, ಸೃಷ್ಟಿ ವಿಚಿತ್ರ. ಸಮಾಧಾನ ಮಾಡ್ಕೋ. ಯಾರು ಅನುತಾಪನೂ ನನಗೆ ಬೇಕಾಗಿಲ್ಲ, ಮಗುನ ಕೊಂದ್ಬಿಡು. ಶಂಕರ್, ರಾಜು, ನೋಡು ನನ್ನ ಮುಖ, ನೋಡು. ಕಮ್ ಆನ್, ಲುಕ್ ಅಟ್ ಮೈ ಫೇಸ್. ನನ್ನ ವಿಕಾರವಾದ ಮುಖನ ನಿನ್ನಿಂದ ನೋಡಕ್ಕಾಗ್ತಾ ಇಲ್ಲ ಅಲ್ಲ. ರಾಜು, ಇಷ್ಟು ವರ್ಷಗಳ ಕಾಲ ನನ್ನ ಜೊತೆ ಪಳಗಿರೋ ನಿನಗೆ ಒಂದು ನಿಮಿಷ ನನ್ನ ಮುಖ ನೋಡಕ್ಕಾಗ್ತಾ ಇಲ್ಲ ಅಲ್ಲ. ಅದಕ್ಕೆ ನನಗಿಂತ ಗೌರವ ಗುಟ್ಟಿರೋ ಮಗುನ, ನನ್ನ ಆಸೆ ಕನಸುಗಳನ್ನ ಕೊಂದಿರೋ ಮಗುನ ಕೊಂದ್ಬಿಡು ಪ್ಲೀಸ್. ಐ ಆಮ್ ಸಾರಿ ಶಂಕರ್, ನನ್ನ ಕರ್ತವ್ಯ ಜೀವನ ಉಳಿಸೋದೇ ಹೊರತು ಅಳಿಸೋದಲ್ಲ. ಡ್ಯಾಮೇಜ್, ನೀನು ಯಾಕೋ ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಈ ವಿಕಾರವಾದ ಮುಖ ಇಟ್ಕೊಂಡು ಚಿಕ್ಕ ವಯಸ್ಸಲ್ಲಿ ನಾನು ಪಡ್ತಿದ್ದ ವೇದನೆ ಅಷ್ಟಿಷ್ಟಲ್ಲ ರಾಜು. ರಾಜು, ನನ್ನನ್ನು ಒಂದು ವಿಚಿತ್ರ ಪ್ರಾಣಿ ನೋಡೋ ಹಾಗೆ ಜನ ನೋಡ್ತಾ ಇದ್ದಿತ್ತು. ನನ್ನ ಸುತ್ತಲೂ ನಿಂತ್ಕೊಂಡು ಓ ಅಂತ ಕೂಗಿ ಗಲಾಟೆ ಮಾಡ್ತಾ ಇದ್ದಿತ್ತು, ಕೇಕೆ ಹಾಕ್ತಾ ಇದ್ದಿತ್ತು, ನನ್ನನ್ನು ಕೊಚ್ಚೆ ನೀರಿಗೆ ತಳ್ಳಿದ್ದು, ನಾಯಿಗಳನ್ನ ಚೂ ಬಿಟ್ಟು ನಾನು ಹೆದರ್ಕೊಂಡು ಓಡುವಾಗ ಕೈ ತಟ್ಟಿ ನಕ್ಕಿದ್ದು.
ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇನ್ನು ನನ್ನ ಹೃದಯ ಕುದೀತಾ ಇದೆ ರಾಜು, ಕುದೀತಾ ಇದೆ. ಇಷ್ಟೊಂದು ಚಿತ್ರಹಿಂಸೆಗಳ ಮಧ್ಯೆ ಕ್ರೂರವಾದ ಈ ಪ್ರಪಂಚದಲ್ಲಿ ಧೈರ್ಯದಿಂದ ದುಡಿದೆ, ಯಂತ್ರದಾಗೆ ರಾತ್ರಿ ಹಗಲು ದುಡಿದೆ, ಸಂಪಾದನೆ ಮಾಡಿದೆ, ಕೈ ತುಂಬ ಸಂಪಾದನೆ ಮಾಡಿದೆ, ಶ್ರೀಮಂತನಾದೆ. ಎಸ್, ಶ್ರೀಮಂತನಾದೆ ರಾಜು. ನನಗೆ ಚೆನ್ನಾಗಿ ಗೊತ್ತು ಈ ಪ್ರಪಂಚದಲ್ಲಿ ನನ್ನನ್ನು ಒಬ್ಬ ಮನುಷ್ಯ ಅಂತ ಬೆಲೆ ಕೊಟ್ಟು ಬಳುಕ್ತಿರೋರು ಒಂದು ನೀನು, ಇನ್ನೊಂದು ನನ್ನ ಹೆಂಡತಿ, ಇನ್ನುಳಿದವರೆಲ್ಲ ನನ್ನ ಶ್ರೀಮಂತಿಕೆ ಬೆಲೆ ಕೊಟ್ಟು ಗೌರವ ಮರ್ಯಾದೆ ಕೊಡ್ತಿರೋ ಅದೇ ಶ್ರೀಮಂತಿಕೆ ನಾನು ಸಂಪಾದನೆ ಮಾಡದೇ ಇದ್ದಿದ್ರೆ ನನ್ನನ್ನು ಹುಚ್ಚು ನಾಯಿಗಿಂತ ಕೇವಲವಾಗಿ ಬೀದಿ ಬಿಕಾರಿಯಾಗಿ ಸಾಯಿಸಿರೋರು. ರಾಜು ಹೇಳು ರಾಜು, ಈ ಸ್ಥಿತಿ ನನ್ನ ಮಗನಿಗಾಗಬೇಕು ಅಂತ ನೀನು ಆಸೆ ಪಡ್ತೀಯ? ಬೇಡ ರಾಜು, ಬೇಡ ಪ್ಲೀಸ್, ಬೇಡ ರಾಜು. ರಾಜು ಆ ಮಗನ್ ಕೊಂದ್ಬಿಡು, ಆ ಮಗನ್ ಕೊಂದ್ಬಿಡು ರಾಜು. ಇಂಪಾಸಿಬಲ್, ನೋ, ಯು ಆರ್ ರಾಂಗ್. ನೀನ್ ತಪ್ಪಲೆಕ್ಕ ಹತ್ತಾ ಇದೀಯ. ನಾನು ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದಿರೋದು. ರಾಜು ನಾಳೆ ನನ್ನ ಮಗ ದೊಡ್ಡವನಾಗಿ ಅಪ್ಪ ನೀವು ನನ್ನ ಹಾಗೆ ವಿಕಾರವಾಗಿ ಮುಖ ಒತ್ಕೊಂಡು ನೋವು ವೇದನೆ ಅನುಭವಿಸಿದ ಗೊತ್ತಿತ್ತು. ನಾನು ಹುಟ್ಟದಾಗ್ಲೇ ನನ್ನ ಯಾಕಪ್ಪ ಸಾಯಿಸದೆ ಬದುಕಕ್ ಬಿಟ್ರಿ ಅಂತ ಕೇಳಿದ್ರೆ ಅವ್ರಿಗೆ ನಾನು ಏನು ಉತ್ತರ ಹೇಳೋ? ನಿನ್ನ ಹೆಂಡತಿಗೆ ಎಚ್ಚರವಾಗಿ ಡಾಕ್ಟರ್ ನನ್ನ ಮಗು ಎಲ್ಲಿ ಅಂತ ಕೇಳಿದ್ರೆ ನಾನೇನು ಉತ್ತರ ಹೇಳೋ? ಮಗು ಹುಟ್ಟುವಾಗ್ಲೇ ಸತ್ತೋಗಿತ್ತು, ಅದಕ್ಕೆ ನೀನು ತೋರಿಸಿ ಎತ್ಕೊಂಡು ಹೋಗ್ಬಿಟ್ರಿ ಅಂತ ಹೇಳ್ಬಿಡು. ರಾಜು ಅವಳು ಎಚ್ಚರಾಗೋಕ್ ಮುಂಚೆ ಮುಗಿಸ್ಬಿಡು ರಾಜು. ಗೋ ರಾಜು, ಪ್ಲೀಸ್ ಗೋ ರಾಜು, ಗೋ. ಇಂಪಾಸಿಬಲ್. ಐ ಆಮ್ ಸಾರಿ. ನನ್ನ ಮಾತು ಸ್ವಲ್ಪ ಕೇಳು ರಾಜು, ಪ್ಲೀಸ್. ಬಂಗಾರದ ಬೊಂಬೆ ಅಂತ ಮಗುವಿನ ತಾಯಾಗ್ತೀನಂತ ಪಾರ್ವತಿ ಎಷ್ಟೊಂದು ಆಸೆ ಪಟ್ಟಿದ್ಲು ಗೊತ್ತಾ? ಅವಳ ಮಗು ಇಷ್ಟೊಂದು ವಿಕಾರವಾಗಿ ಹುಟ್ಟಿದೆ ಅಂತ ಅವಳು ಗೊತ್ತಾದ್ರೆ ತತ್ತರಿಸಿ ತಕ್ಷಣ ತನ್ನ ಪ್ರಾಣನ ಬಿಟ್ಬಿಡ್ತಾಳೆ. ಅವಳನ್ನ ಬಿಟ್ಟು ಒಂದು ಕ್ಷಣನು ನನ್ನಿಂದ ಬದುಕಿರಕ್ಕಾಗಲ್ಲ ರಾಜು, ಬದುಕಿರಕ್ಕಾಗಲ್ಲ. ರಾಜು ಹೇಳು, ಆ ಒಂದು ಮಗು ಪ್ರಾಣನ ಉಳಿಸಿ ನಮ್ಮಿಬ್ಬರು ಪ್ರಾಣನ ಕಳ್ಕೊಳಕ್ ನಿನ್ಗೆ ಇಷ್ಟನಾ? ಕಮಾನ್, ಕಮಾನ್, ಟೆಲ್ ಮಿ. ಶಂಕರ್, ನಿನ್ ಹೆಂಡತಿ ನಿಮ್ಮ ಮನೆ ಹಿಂದಿರುಗಿ ಬರುವಾಗ ಒಬ್ಬಳೆ ಬರ್ತಾಳೆ, ಅದು ಬರೀ ಕೈಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ರಾಜು. ರಾಜು, ರಾಜು ತಗೋ, ರಾಜು ತಗೋ. ಶಂಕರ್, ನಿನ್ನನ್ನು ನನ್ನನ್ನು ಇವತ್ತಿನವರೆಗೂ ಬಂಧಿಸಿದ್ದ ನಮ್ಮಿಬ್ಬರ ಸ್ನೇಹದ ಸಂಕೋಲೆ ಇವತ್ ಕಿತ್ತೋಯ್ತು. Oh no Raju, don't mistake me, come on. You fool, don't stand before me, get out. Oh. Goodbye. ಗುರುಗಳೇ. ಓಹೋ, ಡಾಕ್ಟರ್ ಬನ್ನಿ ಬನ್ನಿ. ಏನಿಷ್ಟು ದೂರ ಪಾದ ಬೆಳೆಸ್ಬಿಟ್ಟಿದ್ದೀರಾ? ಗುರುಗಳೇ, ಈ ಅನಾಥಾಶ್ರಮದಲ್ಲಿ ಈಗಾಗಲೇ ಎಷ್ಟೋ ಜವಾಬ್ದಾರಿ ಹೊತ್ಕೊಂಡ್ರೋ, ನಿಮಗೆ ಇನ್ನೂ ಒಂದು ಜವಾಬ್ದಾರಿ ಹೊರಿಸೋದಕ್ಕೆ ನಾನು ಬಂದೆ. ಡಾಕ್ಟ್ರೇ, ಮತ್ತೊಬ್ಬರ ಭಾರ ನಾನು ಹೊತ್ಕೊಂಡು ಅವರ ಕಷ್ಟ ನಿವಾರಣೆ ಮಾಡಬೇಕು ಅಂತ ತಾನೆ ಆ ಪರಮಾತ್ಮ ನನ್ನನ್ನು ಈ ಲೋಕದಲ್ಲಿ ಹುಟ್ಟಿಸಿರೋದು. ಮಕ್ಕಳಲ್ಲಿ ದೇವರನ್ನು ಕಾಣುವ ನನಗೆ ಯಾವ ಕಷ್ಟನೂ ಇಲ್ಲ. ಹುಣ್ಣಿಮೆ ಚಂದ್ರನ ಮೇಲೆ ಕಪ್ಪು ಮಚ್ಚೆ, ಮಸಿ ಬೆಳೆದಿರೋ ಸುಂದರವಾದ ಚಿತ್ರ. ಪರಮಾತ್ಮ ನಿನ್ನ ಸೃಷ್ಟಿ ಅದೆಷ್ಟು ವಿಚಿತ್ರ ಅಪ್ಪ. ಗುರುಗಳೇ, ಈ ಮಗುನ ತಂದೆ ತಾಯಿಗಳ ಬಗ್ಗೆ ಈಗಲೇ ನಾನು ಏನೂ ಹೇಳೋ ಸ್ಥಿತಿಯಲ್ಲಿಲ್ಲ. ಪರವಾಗಿಲ್ಲ ಡಾಕ್ಟ್ರೆ, ನೀವು ಏನೇ ಮಾಡಿದ್ರೂ ಅದು ಒಳ್ಳೇದಕ್ಕೆ ಅನ್ನೋ ನಂಬಿಕೆ ನನಗೆ ಯಾವಾಗಲೂ ಇದೆ. ಧನ್ಯವಾದ ಗುರುಗಳೇ. ನಿನ್ನ ಹಾಗೆ ನೀಲಮೇಘ ಶ್ಯಾಮನಾಗಿರೋ ಈ ಮಗುಗೆ
ನಿನ್ನ ಹೆಸರಿಟ್ಟು ಕೃಷ್ಣ ಅಂತಾನೆ ಕರಿತೀನಿ. ಸರಿ ತಾನೆ ಡಾಕ್ಟ್ರೆ? ಗುರುಗಳೇ, ಈ ಜಗತ್ತಲ್ಲಿ ಒಳ್ಳೆಯವರು ಇದ್ದೇ ಇದ್ದಾರೆ. ನಿಮ್ಮಂಥವ್ರು ಬರ್ತೀನಿ ಗುರುಗಳೇ. ಒಳ್ಳೇದು ಡಾಕ್ಟ್ರೆ. ಕೃಷ್ಣ, ಈ ಮುದ್ದಾದ ಮೊಗ್ಗನ್ನ ನಿಮ್ಮ ಪಾದದ ಹತ್ರ ಇಟ್ಟಿದ್ದೀನಿ. ಇದನ್ನು ಮಧುರವಾದ ಪುಷ್ಪವಾಗಿ ಅರಳಿಸೋದು ನಿನಗೆ ಸೇರಿದ್ದು. ನಾವು ಆಡೋಣ ಬಾರೋ. ಗುರುಗಳು ಹೇಳಿಲ್ಲನೋ ರಾಮನ್ ನೋಡ್ಕೋ ಅಂತ? ಅಯ್ಯೋ, ಜ್ಞಾನವೇ ಇಲ್ಲ. ಯಾರು ಬಂದು ಹತ್ಕೊಂಡು ಹೋಗ್ತಾರೆ? ಗುರುಗಳು ಡಾಕ್ಟರ್ ತಗೋಗ್ ಬರೋ ಅಷ್ಟೊತ್ತಿಗೆ ಇನ್ನೂ 3-4 ಗಂಟೆ ಬೇಕು. ಅಷ್ಟರಲ್ಲಿ ಮ್ಯಾಚ್ ನ ಮುಗಿಸ್ಬಿಡ್ಬೋದು. ಬಾರೋ. ರಾಮನ್ ಹೊಂಟೇಬಿಟ್ಟು ಎಲ್ಲಿ ಹೋಗ್ತಿದ್ದೀರೋ? ನೀನ್ ಯಾವ ತಲೆ ಏನು ಅದನ್ ಕೇಳಕ್ಕೆ ಬಂದ್ಬಿಟ್ಟ ದೊಡ್ಡ ಮನುಷ್ಯ ಯಾರು ಬಿಡು. ನಿನ್ ಮುಖ ನೋಡಕ್ಕೆ ಅಸಹ್ಯ. ಎದ್ರಿಗೆ ಬಂದ್ರೆ ಅಣ್ಣನ ಸೇರಲ್ಲ. ಇವತ್ತೇ ಕೊನೆ. ಇನ್ನೊಂದ್ ಸರ್ತಿ ನಿನ್ ಕೆಟ್ಟ ಮಗ ತೋರಿಸ್ತೇ ಇಲ್ಲ ಹೂತ ಹಾಕ್ಬಿಡ್ತೀನಿ. ಹುಷಾರ್ ಕೆಳಗಡೆ ಹಾಕು.
ಕೊಡ್ಲಿ ಕೆಳಗಡೆ ಹಾಕೋ. ಏನಾಯ್ತು ಕೃಷ್ಣ? ಇವರೆಲ್ಲ ರಾಮುನ ಒಟ್ಟಿಯಾಗಿ ಬಿಟ್ಟು ಹೊಟ್ಟೋದ್ರು ಗುರುಗಳೇ. ಕಿಟಕಿಯಿಂದ ಒಂದ್ ಆ ಬಂದು ರಾಮುನ ಕಚ್ಚಕ್ ಬಂತು. ನನ್ ಪಕ್ಕದಲ್ಲಿ ಚಾಕು ನಿತ್ಕೊಂಡು ಆವಳ ಆ ಕಡೆ ತಳ್ಬಿಟ್ಟೆ. ರಾಮು ಚಾಕುನ ನೋಡಿ ದೆವ್ವ ಭೂತ ಅನ್ಕಿಸ್ಕೊಂಡ. ಆಗ ಇವರೆಲ್ಲ ಓಡ್ ಬಂದು ನನ್ನ ಓಡಿದ್ರು ಗುರುಗಳೇ. ಸರಿ ನಡಿ ಬಾ ಬಾ. ನೋಡ್ ಮಗು, ಭಗವಂತ ನಿನ್ನ ಮುಖಕ್ಕೆ ಅಂದ ಕೊಡ್ಲಿಲ್ಲ, ಅದಕ್ಕೆ ಬದಲಾಗಿ ಬಲ ಛಲ ಎಲ್ಲ ಕೊಟ್ಟಿದ್ದಾನೆ. ನಿನಗೆ ಐಶ್ವರ್ಯ ಕೊಡ್ಲಿಲ್ಲ, ಅದಕ್ಕೆ ಬದಲಾಗಿ ಮಧುರವಾದ ಕಂಠ ಕೊಟ್ಟಿದ್ದಾನೆ. ಇದೆಲ್ಲ ಯಾರಿಗೂ ಸಿಗದೇ ಇರೋ ಅದ್ಭುತವಾದ ಶಕ್ತಿಗಳು. ಬಂದೆ ಭಗವಂತ, ಈಗ ಈ ಹುಡುಗನಿಗೆ ಬೇಕಾಗಿರೋದು ಮನಸ್ಸಿಗೆ ಶಾಂತಿ. ಕೃಷ್ಣ ತಗೊಂಬಗು ಕೂತ್ಕೋ. ನೋಡು, ಬಲವಾದ ನಿನ್ನ ಕೈ ಬೆರಳುಗಳು ಮಧುರವಾದ ಈ ಸಿತಾರ್ ತಂತಿ ಜೊತೆ ಬೆರೀಲಿ. ಆ ಕೃಷ್ಣ ತನ್ನ ಕೊಳಲನ್ನು ಊದಿ ಗೋಗಳ ಗುಂಪನ್ನೇ ಮೈಮರೆಸಿದ. ಈ ಕೃಷ್ಣ ತನ್ನ ಇಂಪಾದ ಸಂಗೀತದಿಂದ ಇಡೀ ಜಗತ್ತನ್ನೇ ಮೈಮರೆಸಲಿ. ನುಡಿಸು. ರವಿಶಂಕರ್ ಅವರ ಸಿತಾರ ವಾದನ ಎಷ್ಟು ಚೆನ್ನಾಗಿತ್ತು. ರವಿಶಂಕರ್ ಸಿತಾರ ನಾದದಲ್ಲಿ ಮೈಮರೆತು ಈ ಪಾರ್ವತಿ ಶಂಕರ್ ಬಂದಿರೋದು ನಿನಗೆ ಗೊತ್ತಾಗ್ಲಿಲ್ವಾ? ಕೂತ್ಕೋ. ಎಲ್ಲಿ ನೋಡು, ಕಾಶ್ಮೀರ್ ರೋಸ್ ಪ್ರೀತಿಯಿಂದ ನಿನಗೋಸ್ಕರ ತಂದಿರೋದು. ಎಲ್ಲಿ? ಪಾರ್ವತಿ, ಹೂವಿನ ಜೊತೆ ನಾರು ಪರಿಮಳ ಬೀರುತ್ತೆ ಅಂತಾರೆ, ಹಾಗೆ ಈ ಗುಲಾಬಿನ ನಿನ್ ಮುಡಿಲಿಟ್ಟ ಮೇಲೆ ಈ ಗುಲಾಬಿಗೂ ಸೌಂದರ್ಯ ಬಂದಿರೋದು. ನೀವು ಕವಿಯಾಗಿ ಹುಟ್ಟಬೇಕಾಗಿತ್ತು. ಅಪ್ಸರೆ ಅಂತ ಅಂದವಾದ ಹೆಂಡತಿನ ಪಡೆದಿರೋ ಎಲ್ಲಾ ಗಂಡಸರು ಕವಿಗಳೇನೆ. ನಾನಿನ್ನು ಅಂದವಾಗಿದ್ದೀನ ಅಂದ್ರೆ ಏನ್ ಹಾಕ್ ಕೇಳ್ತಿದ್ಯ? ಮದುವೆ ಆಗಿ 25 ವರ್ಷಗಳಾದ್ಮೇಲೂ ನೀನ್ ಹಾಗೆ. ನಿಜ ಹೇಳ್ಬೇಕು ಅಂದ್ರೆ ಈಗ್ಲೂ ಒಂದ್ ಮಗು ತಾಯಾಗ್ಬಹುದು. ಹೋಗಿ ಅಂದ್ರೆ ಯಾರ್ ಕಿವಿಗಾದ್ರೆ ಬಿದ್ರೆ ಈ ವಯಸ್ಸಿನಲ್ಲಿ? ವಯಸ್ಸು ಆಗಿಲ್ಲ, ಮಣ್ಣು ಆಗಿಲ್ಲ. ಪಾರ್ವತಿ, ಗಂಡ ಹೆಂಡತಿ ನಿಜವಾಗ್ಲೂ ಮನ್ಸು ಬಿಚ್ಚಿ ಹೃದಯದಿಂದ ಒಂದಾಗೋದು ಯಾವಾಗ ಗೊತ್ತಾ? ಯಾವಾಗ? 45 ವರ್ಷಗಳಾದ್ಮೇಲೆ. ನೀನಿನ್ನು 40 ದಾಟಿಲ್ವಾ? ಹೋಗಿ ಅಂದ್ರೆ ಪಾಪ. ಈ ನನ್ ಕೆಟ್ಟ ಮುಖನ ನೋಡಿ ನೋಡಿ ನಿನಗೂ ಬೇಸತ್ ಹೋಗಿರ್ಬೇಕು ಅಲ್ಲ? ನೋಡಿ, ನನ್ನ ಕನಸಲ್ಲೂ ಮನಸ್ಸಲ್ಲೂ
ಸದಾ ನೀವೇ ತುಂಬಿಬಿಟ್ಟಿದ್ದೀರಿ. ನಿಮ್ಮ ಜ್ಞಾಪಕ ಇಲ್ವಾ, ಮದುವೆನೇ ಬೇಡ ಅಂತಿದ್ದ ನಿಮ್ಮ ಮನಸ್ಸನ್ನ ನಾನ್ ತಾನೇ ಬದಲಾಯಿಸಿದ್ದು. ಅಬ್ಬಬ್ಬಬ್ಬಾ, ನಿಮ್ಮ ಮನಸ್ಸನ್ನ ಒಪ್ಸಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ. ನಿಜ ಪಾರ್ವತಿ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ, ಸುಮ್ಮನೆ ತಮಾಷೆ ಹೇಳಿದೆ. ಇಲ್ನೋಡಿ, ನಮ್ಮ ಮಗ ವಿಜಯ್ ಪಿಕ್ನಿಕ್ ಅಂತ ಊರಿಗೆ ಹೋಗಿ 4 ದಿನ ಆಯ್ತು. ಅವನದೇ ಯೋಚನೆ. ಅವನೇ ನಿನ್ನ ಹಾಲು ಕುಡಿಯೋ ಮಗುನ, ಬರ್ತಾನೆ ಬಿಡು. ಹಾಗಲ್ಲ ರೀ, ನಮಗಿರೋನು ಒಬ್ಬನೇ ಮಗ ಅಲ್ವಾ, 4 ದಿನ ಅಲ್ಲ 4 ಕ್ಷಣ ನನ್ ಬಿಟ್ಟಿದ್ರು ಓಹ್ 4 ಯುಗ ಅನ್ಸುತ್ತೆ. ಅವನು ಕೇಳಿದ ಅಂತ ನೀವು ಕಳಿಸ್ಬಿಟ್ರಿ. ಒಂದ್ ಟ್ರಂಕಲ್ ಮಾಡಿ ಬೇಪರಕ್ ಹೇಳಿ. ಪಾರ್ವತಿ, ಮಕ್ಕಳ ಮೇಲಿರೋ ಪ್ರೀತಿ ಮನಸ್ಸಲ್ಲಿರ್ಬೇಕೆ ಹೊರತು ಅತಿಯಾಗಿ ತೋರಿಸ್ಕೋಬಾರ್ದು. ಡಾಗಿ, ಸ್ಮಾಲ್ ಡಾಗಿ, ಬ್ಯೂಟಿ ಡಾಗಿ, ಕಮ್. ಐ ಸೆಡ್ ಕಮ್. ಐ ಕ್ಯಾಚ್ ಯು, ಐ ಕ್ಯಾಚ್ ಯು, ಇಟ್ಸ್ ಅ ಚಾಲೆಂಜ್. ಐ ಕ್ಯಾಚ್ ಯು ಡಾಗಿ, ಡಾಗ್ ಡಾಗಿ. ಏ ಏ, ಯು ಸ್ಟಾಪ್ ಸ್ಟಾಪ್ ಸ್ಟಾಪ್. ಏ ಐ ಸೆಡ್ ಸ್ಟಾಪ್ ಸ್ಟಾಪ್. ಯು ವಾಂಟ್ ಸ್ಟಾಪ್? ಅಥವಾ ಭೂತನ? ಮೈ ಸ್ಟ್ರಾಂಗ್. ಹೇಗಿದೆ ಮೈಗೆ? ನಿನ್ನ ನೋಡೋವರೆಗೂ ಬಹಳ ಡಲ್ ಆಗಿತ್ತು, ನಿನ್ನ ನೋಡಿದ್ಮೇಲೆ ಬ್ರೈಟ್ ಆಗಿದೆ. ಬಿಚ್ತಾ ಇದ್ದೀನಿ, ಸ್ವಲ್ಪ ಹಿಂದೆ ತಿರುಗಿದ್ರೆ, ಸ್ವಲ್ಪ ಹಿಂದೆ ತಿರುಗಿದ್ರೆ ಗಂಟಿದೆ, ಬಿಚ್ಬಿಡ್ತೀನಿ. ನೀನೇನು ಬಿಚ್ಬೇಡ, ನಾನೇ ಬಿಚ್ಕೋತೀನಿ. ಯಾಕೆ? ಯಾರೇ ಅವರು? ಟೈಗರ್ ಬಾಡಿ, ಇನ್ನೋಸೆಂಟ್ ಫೇಸ್, ನಿನಗ್ ಸರಿಯಾದ ಜೋಡಿ. ಓ ಥ್ಯಾಂಕ್ ಯು. ನಮ್ಮನ್ನ ಲಂಬೋ ಅಂತ ಬಿಟ್ಬಿಟ್ಟು ನೀನ್ ಲವ್ ಮಾಡಕ್ ಬಂದ್ಬಿಟ್ಟ? ಛೀ, ಲವ್ ಇಲ್ಲ ಗಿವ್ ಇಲ್ಲ. ಏ ಇನ್ಮೇಲೆ ಈ ಹಾಲಿನ ಕೊಳ ನಿನಗ್ ಸ್ವಂತ ಕಣೆ. ನಡೆಯ ಸುಮ್ನೆ. ಬರ್ತಾ, ಈ ಜಿಂಕೆ ಮರಿನೂ ಕರ್ಕೊಂಬನ್ನಿ. ಓಕೆ. ಏ ಜಿಂಕೆ ಮರಿ, ನಿನ್ ಹೆಸರೇನು? ಏ ಯು, ಆಕೆ ಹೆಸರೇನು? ಹೇಳ್ಬಿಡಿ ಹೇಳ್ಬಿಡಿ. ಓಹೋ, ಹೇಳ್ಬೇಡಿ 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 ಮಿಸ್, ಹೇಳ್ಬೇಡಿ. ಚೇಚ, ಹೇಳ್ಬೇಡಿ ಹೇಳ್ಬೇಡಿ. ನಿನ್ನ ಹಾರ್ಟಲ್ಲಿ ಗೂಡು ಕಟ್ಟಿದ್ದಾರೆ ಅಂದ್ಮೇಲೆ ಗೂಡಿಗೆ ಬಾಡಿಗೆ ಕೊಟ್ಲಾ? ಬಾಡಿಗೆ ನೋಟಿಸ್ ಕೊಟ್ಲಾ? ಹಾಕ್ತೀನಿ ನೋಡು. ಇಲ್ಲಿ ಹಾಕಿ ಏನ್ ಪ್ರಯೋಜನ, ಅಲ್ಲ ಹಾಕ್ಬೇಕಾಗಿತ್ತು. ಗಣಪತಿ, ಗಣಪತಿ ಬೇರೆ ರೂಟ್ ಹೇಳ್ಕೊಡೋ. ಇದೆಯಲ್ಲ ರೂಟ್ ನಂಬರ್ 4. ಏಯ್, ನಮಗಲ್ಲ ಅಲ್ಲ. ಸಿಕ್ತು. ಏನ್ ಬೇಕಾದ್ರೂ ಕೊಡ್ತೀಯಾ? ಏನ್ ಬೇಕಾದ್ರೂ ಕೊಡ್ತೀನಿ ಸರ್. ಸ್ವಲ್ಪ ಬಾಯ್ಲಿ ಬಾಯ್ಲಿ ನೋಡು. ಅಲ್ಲಿ ಪಂಜಾಬಿ ಡ್ರೆಸ್ ಹಾಕೊಂಡು ಕೂತಿದ್ದಾಳಲ್ಲ ಹುಡುಗಿನ ಸರ್, ಜೋಡಿ ನೋಡಿ ಎಷ್ಟು ವಿಚಿತ್ರವಾಗಿದೆ. ತಗೊಂಡೋಗಿ ಅವಳು ಕೊಡು. ಇದೆಲ್ಲ ಮಾಮೂಲಿನೇ ಸರ್. ಮಾಮೂಲು? ಬರ್ತೀನಿ ಸರ್. ಬರಬೇಡ, ಹೋಗು. ಮೇಡಮ್, ನಿಮಗೆ ಲೆಟರ್. ಪ್ರಿಯತಮೆ, ಮೈ ಡಾರ್ಲಿಂಗ್ ಸ್ವೀಟ್ ಹಾರ್ಟ್, ಪ್ರತಿ ನಿಮಿಷ ನಿನ್ನದೇ ಧ್ಯಾನ. ನಿನ್ನನ್ನು ಒಂಟಿಯಾಗಿ ಸಂಧಿಸಬೇಕು, ಹೃದಯ ಬಿಚ್ಚಿ ಮಾತಾಡಬೇಕು, ನಿನ್ನ ಮೈ ತುಂಬ ಮುತ್ತಿನ ಮಳೆ ಸುರಿಸ್ಬೇಕು. ಲವರ್ಸ್ ಪಾರ್ಕ್ನಲ್ಲಿ ನಿನಗೋಸ್ಕರ ಕಾದಿರ್ತೀನಿ, ಮಿಸ್ ಮಾಡದೆ ಬಾ. ನಿನ್ನ ಪ್ರೇಮಿ ವಿಜಯ್. ಈ ಕಾಗದನ ಅಲ್ಲಿ ಕೂತಿದಾರಲ್ಲ ಆ ಪಂಜಾಬಿ ಹುಡುಗಿ, ಅವರು ಕೊಟ್ಬಿಡು. ಸಾರಿ ಮೇಡಮ್. ಮೇಡಮ್,
ಲೆಟರ್. ನನಗೆ ಅರ್ಜೆಂಟ್ ಆಗಿ ಕೆಲಸ ಇದೆ, ನೀವೆಲ್ಲ ಮನೆಗೆ ಹೋಗಿ, ನಾನು ಆಮೇಲೆ ಬರ್ತೀನಿ. ಅಂತೂ ಬಂದ್ಬಿಟ್ರಲ್ಲ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ, ನೀವೇನಾದರೂ ಮಾತಾಡಿ. ಅದೇ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಾಂಟ್ ಟು ವಾಚ್, ನಿಮಗೂ ಮಾತಾಡೋಕೆ ಬರಲ್ವಾ? ಸೊ ನಿಮಗೂ ಅದನ್ನು ಹೇಳಕ್ಕೆ ಬರಲ್ವಾ? ಒಂದು ಸಾರಿ ಒಂದು ಸಾರಿ ನಿಮ್ಮನ್ನ ಮುಟ್ಲ. Oh, blood. First time I'm seeing my own blood. Oh, blood, blood, blood. Hakutukusa. Oh, yellow kutkoli. Yes. Oh, oh, blood. Our love letter bar kalsid yaru? Huh? A bloody fellow Ganapati. A love letter bardu. Nan own blood. Nane nodu hug maadibitta. Nane next love maadidin gotta. I love you so much. I love you. Oh, so much. ಇದೇ ಮಾತನ್ನ ಎಷ್ಟು ಜನ ಹುಡುಗರಿಗೆ ಹೇಳಿದ್ದೀರಾ? ಥೌಸಂಡ್ಸ್? ಜಸ್ಟ್ ಜಸ್ಟ್ ಒನ್ ಆರ್ ಟೂ. ಅಂದ್ರೆ ಅಂದ್ರೆ ಅವ್ರನ್ನೆಲ್ಲ ಲೈಕ್ ಮಾಡಿದೆ, ಲವ್ ಮಾಡಲಿಲ್ಲ. ನಿನ್ನ ಮಾತ್ರ ಲವ್ ಮಾಡ್ತಿದ್ದೀನಿ. ಇಟ್ಸ್ ಟ್ರೂ ಲವ್. ನೋಡು, ನಿನ್ ಲವ್ಗೋಸ್ಕರ ನನ್ನ ಓನ್ ಬ್ಲಡ್ ನೇ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಸಾರಿ, ನೀನ್ ತಂದೋರಿಸ್ತೀನಿ. ಕ್ಲೀನ್ ವಾಟರ್ ಅಂಡ್ ಐ ಬಿ ಮೋರ್ ಕಂಫರ್ಟಬಲ್ ದೇರ್. ಐ ಬಿ ದೇರ್. Please come. See you over there. Oh, 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 oh. Hey, 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 you leave me. Hey, you leave me. You cheat. Nimi, Vijay. You idiot. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಬನ್ನಿ ಡಾರ್ಲಿಂಗ್, ಹೋಗೋಣ. ಬನ್ನಿ ಬನ್ನಿ ಡಾರ್ಲಿಂಗ್. ಡ್ಯಾಮಿಟ್ ಡ್ಯಾಮಿಟ್, ಒಳ್ಳೆ ಸಮಯದಲ್ಲಿ ಬಂದೆ, ಎಲ್ಲ ಹಾಳು ಮಾಡ್ದೆ ಇಲ್ಲ. ಏನು ಅಂತ ತಲೆ ಹೋಗೋ ಕೆಲಸ ವಿಜಯ? ಮತ್ತೆ ಏನು ಅಂದ್ರೆ ಹಣ ಹಣ ತಾನೇ ಬೇಕು. ನಿಮ್ಗೋಸ್ಕರ ಸಾವಿರಾರು ರೂಪಾಯಿ ಸುರಿದ್ನಲ್ಲ, ಏನು ಮಾಡ್ದೆ ಅದನ್ನೆಲ್ಲ? ಏನು ಮಾಡ್ದೆ? ಈಗಿನ ಕಾಲದಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೇನಪ್ಪ ಗೊತ್ತು? ಅವತ್ತೇ ಹಣ ಇಲ್ದಿದ್ದಾಗ ನೇಣು ಹಾಕೊಂಡು ಸತ್ತು ಹೋಗ್ಬೇಕು ಅಂತ ಮಾಡಿದೆ. ಆಗ ನೀನು ಬಂದು ನನ್ನ ಕಾಪಾಡ್ದೆ. ಅವತ್ತೇ ಸತ್ತು ಹೋಗಿದ್ರೆ ಈಗ ನೀನು ನನ್ನ ಸಾಕೋ ಪರಿಸ್ಥಿತಿ ಇರ್ತಿರ್ಲಿಲ್ವಾ? ಹಣ ಇಲ್ದಿದ್ಮೇಲೆ ಮನುಷ್ಯ ಬದುಕಿರ್ಬಾರ್ದಪ್ಪ. ಸಾಯ ಮುಖ ನೋಡು. ಐ ಅಳ್ಬೇಡ ಅಳ್ಬೇಡ. ಐ ಕ್ರೈ ಮಾಡಿದ್ರೆ ನನ್ನಿಂದ ನೋಡೋಕ್ಕಾಗಲ್ಲ. ಎಷ್ಟು ಹಣ ಬೇಕು? ಒಂದು 10 ಲಕ್ಷ. 10 ಲಕ್ಷ? 10 ಲ್ಯಾಕ್ಸ್? ಮೈ ಗಾಡ್, ಅಷ್ಟೊಂದು ಹಣ ಕೇಳಿದ್ರೆ ಡ್ಯಾಡಿ ನನ್ನ ಮರ್ಡರ್ ಮಾಡ್ಬಿಡ್ತಾರೆ. ಇದ್ಯಾವ ಮಹಾ ದೊಡ್ಡದು ಮೈ ಡಿಯರ್? ನಿಮ್ ಪಾಕೆಟ್ ಮನಿ ಖರ್ಚು ಅಷ್ಟೇ. ಸಿಟಿಲಿ ಒಂದು ಹೋಟ್ಲ್ ಚೀಪ್ ಆಗಿ ಬಂದಿದೆ, ಅದನ್ನ ನೀನ್ ತಗೊಂಡ್ರೆ ನಾನು ಕೂಲಿಯವನಾಗಿ ಕೆಲಸ ಮಾಡಿಕೊಂಡು ನೀನು ಕೊಟ್ಟಿದ್ದನ್ನು ತಗೊಂಡು ಜೀವನ ಮಾಡ್ಕೊಂಡಿರ್ತೀನಿ. ವಿಜಯ್, ನಿನ್ನ ಬಿಟ್ಟರೆ ನನಗಿನ್ಯಾರು ಗತಿ ಇಲ್ಲ, ನನಗಿನ್ಯಾರು ಗತಿ ಇಲ್ಲ. ಕಾರ್ಯ ಆಗ್ಬೇಕಾದ್ರೆ ಕಾಲು ಹಿಡಿತೀಯಾ, ಆದ್ಮೇಲೆ ಕಾಲು ಎಳಿತೀಯಾ? ವಿಜಯ್, ಓಕೆ ಓಕೆ, ಹೇಗೂ ನಾನು ಊರಿಗೆ ಹೋಗ್ತಿದ್ದೀನಿ, ಜಾರಿನ ಅಪ್ರೋಚ್ ಮಾಡಿ ತಂದ್ಕೊಡ್ತೀನಿ. ಓಕೆ. ನೆಮ್ಮದಿ ನೀಡು ಜೀವಕ್ಕೆ, ನೆಮ್ಮದಿ ನೀಡು, ನೆಮ್ಮದಿ ನೀಡು ಜೀವಕ್ಕೆ, ನೆಮ್ಮದಿ ನೀಡು. ಧನವನ್ನು ಬೇಡೆನು, ಕೀರ್ತಿಯ ಕೇಳೆನು, ಶಾಂತಿಯ ಕಾಣದಲೇ ನೊಂದೆನು, ಶಾಂತಿಯ ಕಾಣದಲೇ. ಕಣ್ಣಲ್ಲಿ ನಿನ್ನ ರೂಪವೇ ತುಂಬಿರುವಂತೆ ನೀ ಹರಸು, ನನ್ನಿ ಮನದ ಮಂದಿರದಲ್ಲಿ ಎಂದು ಸ್ವಾಮಿ ನೀ ನೆಲಸು. ನಿನ್ನ ಹೊರತು ಏನನ್ನು ತಿಳಿಯೇ, ಬೇರೆ ವರವ ಬೇಡಲು ಅರಿ, ಬೇರೆ ವರವ ಬೇಡಲು ಅರಿಯೇ. ನೆಮ್ಮದಿ
ಕೃಷ್ಣ, ಕಲ್ಮಶಾಲೆ ಗೊತ್ತಿಲ್ದಿರೋ ಎಳೆ ಮಗುವಿನ ಹಾಗೆ ನೀನು ಬೆಳೆದು ಬಿಟ್ಟೆ ಕಂದ. ಇನ್ನು ಮುಖದಲ್ಲಿ ವಿಕಾರ ತುಂಬಿದ್ರು ನಿನ್ನ ಹೃದಯದಲ್ಲಿ ಒಳ್ಳೆ ಗುಣ ಅನ್ನೋ ಸೌಂದರ್ಯ ತುಂಬಿದೆ ಕೃಷ್ಣ. ಬೋನ್ನಲ್ಲಿ ಬಂಧಿಸಿದ ಹುಲಿ ಹಾಗೆ ನಿನ್ನನ್ನು ಕತ್ತಲಲ್ಲಿ ಬೆಳೆಸಿಬಿಟ್ಟೆ. ಈ ಪ್ರಪಂಚದಲ್ಲಿ ಹೇಗೆ ಬೆಳಿತೀಯೋ, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ತೀಯೋ? ನನ್ನ ಪ್ರಪಂಚ, ನನ್ನ ಸರ್ವಸ್ವ ಎಲ್ಲ ನೀವೇ ಗುರುಗಳೇ. ಎಷ್ಟೋ ಕೈಗಳು ನನ್ನ ಹೊಡೆಯಕ್ಕೆ ಬಂದಾಗ ನಿಮ್ಮೊಬ್ಬರ ಕೈ ಮಾತ್ರ ಅದನ್ನೆಲ್ಲ ತಡೆದು ಈ ಗುಬ್ಬಚ್ಚಿಗೆ ಆಶ್ರಯ ಕೊಟ್ಟಿದೆ. ಈ ನಿಮ್ಮ ಋಣನ, ಈ ನಿಮ್ಮ ಋಣನ ನಾನು ಹೇಗೆ ತೀರಿಸ್ಕೊಳ್ಳಿ ಕೃಷ್ಣ? ಇಲ್ಲೇ ಬೆಳೆದ ಎಷ್ಟೋ ಅನಾಥ ಮಕ್ಕಳು ಅವರು ದೊಡ್ಡವರಾದ ಮೇಲೆ ಈ ಆಶ್ರಮ ಬಿಟ್ಟು ಹೋಗುವಾಗ ನಾನು ಬಹಳ ಸಂತೋಷ ಪಡ್ತಾ ಇದ್ದೆ. ಆದರೆ ಆದರೆ ಈಗ ಕಂದ, ನಾನು ನಿನ್ನ ಬಿಟ್ಟು ಹೋಗಬೇಕಲ್ಲ ಅಂತ. ಹಾಗನ್ಬೇಡಿ, ಹಾಗನ್ಬೇಡಿ ಗುರುಗಳೇ. ನನಗೆ ತುಂಬ ಭಯ ಆಗುತ್ತೆ. ನೀವು ನನ್ನ ಬಿಟ್ಟು ಹೋದ್ರೆ ಈ ಅನಾಥನ್ಗೆ ಯಾರು ದಿಕ್ಕು? ಮಗು, ನೀನು ಅನಾಥ ಅಲ್ಲ ಕಂದ. ನಿನಗೆ ಅಪ್ಪ ಅಮ್ಮ ಇದ್ದಾರೆ. ಗುರುಗಳೇ, ನೀವೇನು ಹೇಳ್ತಿದ್ದೀರಾ? ನನಗೆ ಅಪ್ಪ ಅಮ್ಮ ಇದ್ದಾರೆ ಮಗು. ಡಾಕ್ಟರ್ ರಾಜು ಅಂತ ಒಬ್ಬರಿದ್ದಾರೆ. ಅವರ ವಿಳಾಸ ಇದರಲ್ಲಿದೆ. ನೀನು ಅವ್ರನ್ನ ನೋಡು. ನಿಮ್ಮ ಅಪ್ಪ ಅಮ್ಮ ಇದ್ರೆ ಗುರುಗಳೇ, 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 ಅಯ್ಯೋ
ಗುರುಗಳೇ. ವಿಜಯ್, ಏ ಹೇಳು ಹೇಳಪ್ಪ. ಮಾಮಿ ಕಾಫಿಯಾ? ಗುಡ್ ಮಾರ್ನಿಂಗ್ ಮಾಮಿ. ಮಾರ್ನಿಂಗ್ ಮಾಮಿ. ಸ್ವಲ್ಪ ದೂರ ನಿಂತ್ಕೋ ಸ್ವಲ್ಪ. ಅಷ್ಟೇ ಅಷ್ಟೇ ಮಮ್ಮಿ. ಓ ಮಮ್ಮಿ, ಯು ಲುಕ್ ಸೋ ಸ್ವೀಟ್ ಮಮ್ಮಿ. ಮಮ್ಮಿ ಕಾಫಿ ಕುಡ್ದಾ? ಇಡ್ಲಿ ಅಂತ ಇಷ್ಟಿಷ್ಟು ದಪ್ಪ ಮಾಡ್ತಾರಲ್ಲ, ಅದನ್ನ ತಿಂದ್ಯಾ? ಏನಿವತ್ತು ಬೆಳಿಗ್ಗೆ ಬೆಳಿಗ್ಗೆ ಮಮ್ಮಿಗೆ ಬೆಣ್ಣೆ ಹಚ್ಚಿದ್ಯಲ್ಲ. ನನ್ನ ಸ್ವೀಟ್ ಮಮ್ಮಿ ಹತ್ರ ಒಂದು ಸ್ಮಾಲ್ ಅಪ್ಲಿಕೇಶನ್. ಏನದು ಮಮ್ಮಿ? ಡ್ಯಾಡಿ ಅನ್ನೋ ದೊಡ್ಡ ಬ್ಯಾಂಕ್ ಅಲ್ಲಿ ಈ ಸನ್ಗೆ ಸ್ವಲ್ಪ ಸ್ಮಾಲ್ ಅಮೌಂಟ್ ಡ್ರಾ ಮಾಡ್ಬೇಕ ಅಷ್ಟೇ. ಅಲ್ಲ ಕಣು, ನೆನ್ನೆ ತಾನೇ ಊರಿಂದ ಬಂದಿದ್ಯಾ, ಆಗ್ಲೇ ಎಂತ ಖರ್ಚು? ಓ ಮಮ್ಮಿ, ನೀನು ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ಮನಿ ಖರ್ಚಿಗಲ್ಲ, ಬಿಸ್ನೆಸ್ಗೆ. ಬಿಸ್ನೆಸ್? ಹಾಗಾದ್ರೆ ನೀನೆ ಕೇಳು. ಓಕೆ ಓಕೆ, ನಾನು ಕೇಳ್ತೀನಿ. ಓಕೆ. ಓ ಓ ಓ ಓ ಓ ಓ ಓ, ನೋ 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 ನೋ, ನಾಟ್ ಓಕೆ, ನಾಟ್ ಓಕೆ, ನಾಟ್ ಓಕೆ ಮಮ್ಮಿ. ಮಮ್ಮಿ ಡ್ಯಾಡಿ ಹತ್ರ ಏನ್ ಕೇಳಿದ್ರು ಕೊಡ್ಸುತ್ತೆ, ಮನಿ ಕೇಳಿದ್ರೆ ಮಾತ್ರ ಓದಿತ್ತೆ ಮಮ್ಮಿ. ಮಮ್ಮಿ ನಾನು ನಿನ್ ಒಬ್ಬನೇ ಮಗ ಅಲ್ವಾ ಮಮ್ಮಿ, ಪ್ಲೀಸ್ ಹೆಲ್ಪ್ ಮಾಡು. ಹೋಗಪ್ಪ, ಮಾತಿಗೆ ಮುಂಚೆ ದುಡ್ಡುಗೋಸ್ಕರ ನಿಮ್ ಡ್ಯಾಡಿ ಮುಂದೆ ನನ್ನ ನಿಲ್ಲಿಸ್ತೀಯಾ? ವಾಟ್ ಡು ಮಮ್ಮಿ, ಡ್ಯಾಡಿ ನನ್ನ ಮೈನಸ್ ಮಾಡಿದ್ರೆ ನನಗೆ ಮೈ ಎಲ್ಲ ನಡುಗುತ್ತೆ, ಅದೇ ಪ್ಲಸ್ ಮಾಡಿದ್ರೆ ಭಯ ಎಲ್ಲ ವ್ಯಾನಿಶ್ ಆಗ್ಬಿಡುತ್ತೆ. ಮಮ್ಮಿ ಡ್ಯಾಡಿ ಹತ್ರ ಕಜೋಲ್ ಮಾಡಿ ಮನೆ ಕೊಚ್ಚು ಮಮ್ಮಿ. ನಿಮ್ಮ ಅಪ್ಪನ ಹತ್ರ ದುಡ್ಡು ಕೇಳೋದಕ್ಕೆ ನನಗೂ ಭಯ ಕಣೋ. ವಾಟ್ ಅ ಜೋಕ್, ವಾಟ್ ಅ ಜೋಕ್. ಡ್ಯಾಡಿ ನೋಡಿದ್ರೆ ನಿನಗೆ ಭಯ? ನಾ ನೋ ನೋ, ನಿನ್ನ ನೋಡಿದ್ರೆ ಡ್ಯಾಡಿಗೆ ಭಯ. ಮಮ್ಮಿ ಡ್ಯಾಡಿ ನಿನ್ನ ಎಷ್ಟು ಲವ್ ಮಾಡುತ್ತಲ್ಲ. ಮಮ್ಮಿ ಹೋಗು ಮಮ್ಮಿ, ಡ್ಯಾಡಿ ಒಂಟಿಯಾಗಿದೆ, ಹೋಗು ಮಮ್ಮಿ. ಸರಿ, ಮೊದಲು ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಹೋಗು. ಓಕೆ ಓಕೆ ಮೈ ಸ್ವೀಟ್ ಲಿಟಲ್ ಮಮ್ಮಿ. ಏನು ಅಮ್ಮವರು ರೋಜಾ ಇಟ್ಟು ತಾಜಾ ಮಾಡ್ತಿದ್ದಾರೆ? ಇಲ್ಲ, ಪೂಜೆ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತು, ಅರ್ಥ ಆಯ್ತು. ಬೆಳಗಾನ ಎದ್ದು ನಿನ್ ಪುತ್ರ ರತ್ನ ಹಣಕ್ಕೆ ಅಪ್ಲಿಕೇಶನ್ ಹಾಕಿರ್ಬೇಕು ಅಷ್ಟೇ ತಾನೆ? ಇಲ್ವಲ್ಲ. ನೀನಿಲ್ಲ ಅಂದ್ಬಿಟ್ರೆ ಅಪ್ಪನ ಹೇಗಾದ್ರೂ ಏಮಾರ್ತಿ ಹಣ ಕೊಡ್ಸು ಅಂತ ಕನ್ನಡಿಯಲ್ಲಿ ಸಿಗ್ನಲ್ ಮಾಡ್ತಿದ್ದಾನೆ, ಸ್ವಲ್ಪ ನೋಡ್ತೀಯಾ? ಹೌದಾ? ನಿನ್ನ ಮಗ ಇಲ್ಲಿ ಒಂದ್ ಕಡೆ ನಿಂತ್ಕೊತಾನೆ, ತಾನೆ ಜೊತೆಗೆ ಲೈ ನಿಂತ್ಕೊಳ್ಳೋ. ಬಾ ಇಲ್ಲಿ ಅಂದೆ. ದುಡ್ಡು ಕೇಳ್ದೆಯಾ? ದುಡ್ಡು ದುಡ್ಡು ದುಡ್ಡು. ದುಡ್ಡು ಕೇಳ್ದೆಯಾ? ಎಸ್ ಎಸ್. ಯಾರ ಹತ್ರ ಕೇಳ್ದೆ? ಅದು ಡ್ಯಾಡಿ, ನನ್ನ ಮಮ್ಮಿ ಹತ್ರ ಹೇಳ್ದೆ. ನಾನೇ ಡ್ಯಾಡಿ ಹತ್ರ ದುಡ್ಡು ಕೇಳ್ತೀನಿ ಅಂತ ಹೇಳ್ದೆ. ಅದಕ್ಕೆ ಮಮ್ಮಿ ಹೇಳ್ತು ನೀನ್ ಕೇಳೋದ್ ಬೇಡ, ನೀನ್ ಕೇಳಿದ್ರೆ ಡ್ಯಾಡಿ ಕಚ್ ಬಿಡುತ್ತೆ, ನಾನೇ ದುಡ್ಡು ಕೊಡಿಸ್ತೀನಿ ಅಂತ ಹೇಳ್ತು. ಅಲ್ವಾ ಮಮ್ಮಿ? ಹೌದು ಅಂದ್ರೆ? ಏನ್ ಹೌದು ಅಂದ್ರೆ? ಅವ್ನ್ ಹೇಳಿದಕ್ಕೆಲ್ಲ ನೀನ್ ರಾಗ ಹಾಕ್ಬೇಕು, ನಿನ್ ರಾಗಕ್ಕೆಲ್ಲ ನಾನ್ ತಾಳ ಹಾಕ್ಬೇಕು. ನಾನೇನು ಅಮ್ಮ ಅವ್ರ ಗಂಡ ಅಂತ ತಿಳ್ಕೊಂಡಿದ್ಯಾ? ನಗಬೇಡ, ಉಗ್ರ ಕಚ್ ಬೇಡವ, ನುಲಿಬೇಡ, ತಲೆ ಎತ್ತು. ಬಾರ ಇಲ್ಲಿ, ಬಾರ ಇಲ್ಲಿ, ಬಾ. ಡ್ಯಾನ್ಸ್ ಮಾಡಿದೆ ನೆಟ್ಟಿಗೆ ನಿಂತ್ಕೊಂಡ್ರೆ ದುಡ್ಡು ಕೊಡ್ತೀನಿ. ಎಷ್ಟೋ ದುಡ್ಡು ಬೇಕು? ಜಸ್ಟ್ ಟೆನ್ 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 ಲ್ಯಾಕ್ಸ್. ಟೆನ್ ಲ್ಯಾಕ್ಸ್? ಬರ್ಬೇಡ, ನೆಟ್ಟಿಗೆ ನಿಂತ್ಕೋ. ಮಮ್ಮಿ ಚೆನ್ನಾಗಿದ್ದಾರೆ, ನಿಮ್ ಮಗ ನಿಮ್ ಭುಜಕ್ಕೆ ಬೆಳೆದ್ ನಿಂತಿದ್ದಾನೆ, ಹೆದರಿಸ್ತಿರಲ್ಲ, ಸ್ವಲ್ಪ ಗೌರವ ಕೊಟ್ಟು ಮಾತಾಡಿ. ಆಹಾ, ಓಹೋಹೋ, ನನಗೆ ಗೊತ್ತಾಗ್ಲಿಲ್ಲ. ಕ್ಷಮಿಸಿ ಮಿಸ್ಟರ್ ವಿಜಯ್ ಕುಮಾರ್, ನೀವು ಕೇಳಿದ್ರಲ್ಲ 10 ಲಕ್ಷ ರೂಪಾಯಿ, ಅದು ಯಾಕೆ ಅಂತ ನಾನು ಸ್ವಲ್ಪ ತಿಳ್ಕೋಬಹುದಾ ಪ್ಲೀಸ್? ಏನಿಲ್ಲ ಡ್ಯಾಡಿ, ಸಿಂಪಲ್, ಒಂದು ಹೋಟೆಲ್ ಬೆಲೆಗೆ ಬಂದಿದೆ, ಅದನ್ನ ಪರ್ಚೇಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡಕ್ಕೆ. ಬಿಸ್ನೆಸ್ ಮಾಡೋ ಮುಖ ನೋಡು. ಮಮ್ಮಿ ನನ್ ಲೆಗ್ ಮೇಲೆ ನಿಂತ್ಕೊಂಡು ನಾನ್ ಮುಂದಕ್ ಬರೋಣ ಅಂತ ನೋಡಿದ್ರೆ ಡ್ಯಾಡಿ ಬ್ರೇಕ್ ಹಾಕುತ್ತೆ ನೋಡು. ನೀನ್ ಮುಂದಕ್ ಬರಕ್ಕೆ 10 ಲಕ್ಷ ರೂಪಾಯಿ ಬೇಕೇನೋ? ಲೈ, ನಾನ್ ಮುಂದಕ್ ಬಂದಿದ್ ಹೇಗ್ ಗೊತ್ತೇನೋ? ಒಂದು ಪೈಸಾ ಇಲ್ದೆ.
ನಿಮ್ಮಪ್ಪ ಬಡವ, ಅವ್ರ ಹತ್ರ ಏನಿರ್ಲಿಲ್ಲ, ನಮ್ಮಪ್ಪ ಶ್ರೀಮಂತ, ಅವ್ರ ಹತ್ರ ಬೇಕಾದಷ್ಟಿದೆ. ಡ್ಯಾಡಿ ನನಗೂ ಒಂದು ಅವಕಾಶ ಕೊಟ್ಟು ನೋಡಿ, ಲಕ್ಷ ಲಕ್ಷ ರೂಪಾಯಿಗಳನ್ನ ಸಂಪಾದನೆ ಮಾಡಿ ಹೇಗ್ ಸುರಿತೀನಿ ನೋಡಿ. ಇಟ್ಸ್ ಅ ಚಾಲೆಂಜ್. ಮಗು ಆಸೆ ಪಡ್ತಾ ಇದೆ, ಕೊಟ್ಟು ನೋಡಿ. ಕೊಟ್ಮೇಲೆ ಇನ್ನೇನ್ ನೋಡೋದು, ಏನೋ ನಿನ್ ರೆಕಮೆಂಡೇಶನ್ ಕೊಡ್ಲೇಬೇಕಲ್ಲ. ಥ್ಯಾಂಕ್ ಯು ಡ್ಯಾಡ್, ಬಾಯ್ ಬಾಯ್. ನನಗ್ಯಾಕ ಹೇಳ್ತಿದ್ಯಾ ಥ್ಯಾಂಕ್? ಈ ಪ್ಲಾನ್ ಎಲ್ಲ ಸೆಟಪ್ ಮಾಡ್ದೆ ನಿಮ್ಮ ಮಮ್ಮಿಗೆ ಹೇಳು. ಥ್ಯಾಂಕ್. ಓ ಐ ಆಮ್ ಸಾರಿ ಡ್ಯಾಡ್. ಮಮ್ಮಿ ಆಹಾ, ನಗು ನೋಡು, ಸಂತೋಷ ತಾನೆ? ಬನ್ನಿ ಬನ್ನಿ, ತಿಂಡಿಗೆ ಬನ್ನಿ. ಕಮ್ ಆನ್. ಆದಿಶಕ್ತಿ ಪರಾಕ್ಷತೆ ನಮಃ, ಮೂಕಾಂಬಿಕಾಯ ನಮಃ, ರಾಜರಾಜೇಶ್ವರಿಯ ನಮಃ, ಓಂ ಮಹಾಲಕ್ಷ್ಮಿಯ ನಮಃ, ದುರ್ಗಾಯ ನಮಃ, ಕಟೀರ್ ದುರ್ಗಾಯ ನಮಃ, ದುರ್ಗಾ ಪರಮೇಶ್ವರಿಯ ನಮಃ, ಮೂಕಾಂಬಿಕಾಯ ನಮಃ, ರಾಜರಾಜೇಶ್ವರಿಯ ನಮಃ, ಓಂ ಮಹಾಲಕ್ಷ್ಮಿಯ ನಮಃ, ಓಂ ಮಹಾಲಕ್ಷ್ಮಿಯ ನಮಃ, ಓಂ ಮಹಾಲಕ್ಷ್ಮಿಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಮಹಾಲಕ್ಷ್ಮಿಯ ನಮಃ, ದುರ್ಗಾಯ ನಮಃ. ಏನು ಮಕ್ಕ ನೋಡ್ತೀಯ? ಕಾಪಾಡಿದ್ದಕ್ಕೆ ನನಗೆ ಈ ಶಿಕ್ಷಣ. ಛೀ, ನೀನು ಇಷ್ಟೊಂದು ವಿಕಾರವಾಗಿರೋದಕ್ಕೆ ನಮಗೆಲ್ಲ ಭಯ ಆಯ್ತು. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ ಗುರುಗಳು. ಯಾವ ಗುರುಗಳು? ಅನಾಥಾಶ್ರಮದ ಗುರುಗಳು. ಓಹೋ, ಅವರೆಲ್ಲಿ ಗುರುಗಳು? ಕಾಲವಾದ್ರ ಈ ಪ್ರಪಂಚದಲ್ಲಿ ಒಳ್ಳೆಯವರು ಬದುಕಿರೋದು ಗೊತ್ತಿಲ್ಲ, ಸತ್ತಿರೋದು ಗೊತ್ತಿಲ್ವಾ? ಇಟ್ಸ್ ಆಲ್ ರೈಟ್. ನೀ ಯಾಕೆ ಬಂದೆ? ನನ್ನ ಪೂರ್ವಿಕದ ಬಗ್ಗೆ ತಿಳ್ಕೊಳಕ್ ಬಂದೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿರೋದು ಬರೀ ರೋಗಿಗಳ ಬಗ್ಗೆ ಮಾತ್ರ, ಅನಾಥರ ಬಗ್ಗೆ ನಿಮಗೇನು ಗೊತ್ತು? ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಸತ್ತೋದ್ರೆ ಅವ್ರಗಳ ಫೋಟೋ ತೋರಿಸಿ ಇವರೇ ನಿಮ್ಮಮ್ಮ, ಇವರೇ ನಿಮ್ಮಪ್ಪ ಅಂತ ಹೇಳ್ತಾರೆ. ಆ ಭಾಗ್ಯನೂ ನನಗಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಗುರುಗಳು ಕೊನೆಯ ಉಸಿರೆಳಿವಾಗ, ಗುರುಗಳೇ ಈ ಅನಾಥನನ್ನು ಒಂಟಿಯಾಗಿ ಮಾಡಿಬಿಟ್ಟು ಹೋಗಬೇಡಿ ಅಂತ ನಾನು ಅತ್ತಾಗ ಹತ್ರ ಕರೆದು ಏನು ಹೇಳಿದ್ರು ಗೊತ್ತಾ? ಕೃಷ್ಣ, ನೀನು ತಬ್ಲಿ ಅಲ್ಲಪ್ಪ, ನಿನಗೂ ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ. ಪ್ರೀತಿ ನಿನ್ನನ್ನು ಅನಾಥನನ್ನಾಗಿ ಮಾಡಿಬಿಡ್ತು. ಡಾಕ್ಟರ್ ರಾಜು ಅಂತ ಒಬ್ಬರು ಇದ್ದಾರೆ, ನೀನು ಅವ್ರ ಹತ್ರ ಹೋಗು ಅಂತ ಹೇಳಿ ಕಣ್ಮುಚ್ಚಿಬಿಟ್ರು. ಡಾಕ್ಟರ್ ಸರ್,
ನಮ್ಮ ಅಮ್ಮ ಯಾರು, ನಮ್ಮ ಅಪ್ಪ ಯಾರು, ನಂಗೇನು ಗೊತ್ತಿಲ್ಲ. ಡಾಕ್ಟರ್, ನನ್ನ ಸಹನೆ ಪರೀಕ್ಷೆ ಮಾಡಬೇಡಿ, ಹೇಳಿ. ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ. ನಿಮ್ಮನ್ನ ಚಿತ್ರ ಹಿಂಸೆ ಮಾಡಿದ್ರು ಚಿಂತೆ ಇಲ್ಲ. ಯಾರು ನನ್ನನ್ನ ಹುಟ್ಟಿಸ್ತವರು, ಯಾಕೆ ನನ್ನನ್ನು ದೂರ ಮಾಡಿದ್ರು ಅಂತ ತಿಳ್ಕೊಳ್ದೆ ನಾನು ಇಲ್ಲಿಂದ ಹೋಗಲ್ಲ, ಹೋಗಲ್ಲ. ಹೇಳಿ, ಹೇಳಲ್ಲ. ಹೇಳಿ, ಯಾಕೆ ಹೇಳಲ್ಲ ಗೊತ್ತಾ? ನೋಡು, ನೀನು ವಿಕಾರವಾಗಿ ಮುಖ ಹೊತ್ಕೊಂಡು ಹುಟ್ಟಿದ್ದಕ್ಕೆ ಹೆತ್ತೋ ನಿನ್ನ ದೂರ ಮಾಡಿದ್ದು. ಹೆತ್ತವ್ರು ನನ್ನನ್ನು ದೂರ ಮಾಡಿದ್ದು ಯಾಕೋ ಏನು ಅಂತ ತಪ್ಪು ಲೆಕ್ಕ ಹಾಕ್ಬಿಟ್ಟೆ ಇಷ್ಟೇನಾ? ಡಾಕ್ಟರ್, ತನ್ನ ಮರಿ ಅಂದವಾಗಿ ಹುಟ್ಟಲಿಲ್ಲ ಅಂತ ಯಾವ ಪ್ರಾಣಿನೋ ತನ್ನ ಮರಿನ ದೂರ ಮಾಡಿದ್ದೋ, ಕೊಂಬೆ ಸುಂದರವಾಗಿಲ್ಲ ಅಂತ ಮರನೇ ಕೊಂಬೆನ ಮುರಿದು ಹಾಕಿದ್ದು. ನಾನು ಯಾವ ಕತೆಲೂ ಓದಿಲ್ಲ ಡಾಕ್ಟರ್, ನಾನು ಯಾವ ಕತೆಲೂ ಓದಿಲ್ಲ. ಅವಲಕ್ಷಣವಾಗಿ ಹುಟ್ಟಿದ್ದೀನಿ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನನ್ನು ದೂರ ಮಾಡಿದ್ದ ದೇವತಾ ಸ್ವರೂಪರು ಈ ಅನಾಥನ ತಂದೆ ತಾಯಿ ಯಾರು ಅಂತ ಹೇಳಿ ಡಾಕ್ಟರ್, ಯಾರು ಅಂತ ಹೇಳಿ ಡಾಕ್ಟರ್, ಹೇಳಿ ಡಾಕ್ಟರ್ ಪ್ಲೀಸ್. ಕೃಷ್ಣ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಇನ್ಮೇಲೆ ನೀನು ಅನಾಥ ಅಲ್ಲ, ನಾನು ಬದುಕಿರೋವರೆಗೂ ನಿನ್ನ ನಾನು ಕಾಪಾಡ್ತೀನಿ. ನೀವು ನನ್ನನ್ನು ಕಾಪಾಡೋದು, ನಾನು ಬದುಕಿರೋದು ಪ್ರಶ್ನೆ ಅಲ್ಲ. ಒಗಟ್ಟಾಗಿರೋ ನನ್ನ ಕತೆಗೆ ಉತ್ತರ ಸಿಗ್ಬೇಕು ಅಷ್ಟೇ. ನೋ, ಅದನ್ನ ಮಾತ್ರ ಕೇಳಬೇಡ. ಡಾಕ್ಟರ್, ಡಾಕ್ಟರ್, ಯಾಕೆ ನನ್ನನ್ನು ಪರೀಕ್ಷೆ ಮಾಡ್ತಿದ್ದೀರಾ? ಓ, ನಿಮ್ಮ ಅಪ್ರತ ಇರೋ ಆತುರ ಆವೇಶ ನಿನ್ನ ಹತ್ರನೂ ಇದೆ. ಯಾರು ಅವ್ರು? ಯಾರು? ಅದನ್ನು ಹೇಳೋಕ್ ಮುಂಚೆ ನೀನ್ ನನಗೊಂದು ಮಾತು ಕೊಡಬೇಕು. ಬರೀ ಮಾತೇನು, ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಹೇಳಿ ಡಾಕ್ಟರ್. ನಿನ್ನ ಹೆತ್ತವ್ರು ಯಾರು ಅಂತ ನಿನಗೆ ಗೊತ್ತಾದ್ಮೇಲೆ ನೀನು ಯಾರು ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಇಲ್ಲ ಇಲ್ಲ, ನೀನು ಹೇಳಬಾರ್ದು. ಅಯ್ಯೋ, ನಾನು ಯಾಕೆ ಹೇಳ್ತೀನಿ ಡಾಕ್ಟರ್? ಅವರೇ ನನ್ನನ್ನು ದೂರ ಮಾಡಿಬಿಟ್ರಲ್ಲ, ಒಂದು ಸಾರಿ ಅವ್ರ ಮುಖ ನಾನು ಕಣ್ ತುಂಬ ನೋಡ್ಬಿಟ್ರೆ ಸಾಕು, ಸೀದಾ ಸಮುದ್ರ ತೀರಕ್ಕೆ ಹೋಗಿ ನಾನು ಅನಾಥನಲ್ಲ, ನಾನು ಅನಾಥನಲ್ಲ ಅಂತ ಜೋರಾಗಿ ಅಲೆಗಳ ಜೊತೆ ಕೂಕೊಂಡ್ಬಿಡ್ತೀನಿ. ಹಾ, ದಯವಿಟ್ಟು ಹೇಳಿ ಡಾಕ್ಟರ್, ಹೇಳಿ. ಹೇಳ್ತೀನಿ ಕೃಷ್ಣ, ಹೇಳ್ತೀನಿ. ನವತರುಣಿಯ ಜೊತೆ ಬೆರೆಯುತ್ತ ಕುಣಿ ಕುಣಿಯುತ್ತ ನಲ್ಲಿದ್ದಾಡು ಆನಂದದಿ. ಯೌವನವು ಇರುವಾಗಲೇ ಸುಖದ ಸುತ್ತಾಗಲೇ ಹ
ಹೆಣ್ಣಿನ ಕಂಗಳ ಸೆಳೆಯುತ್ತ ನೋಟದೆ ಅವಳನ್ನು ಕುಣಿಸುತ್ತ ಮಲ್ಲಗೆ ಮನವನ್ನು ಗೆಲ್ಲುತ್ತ ಪ್ರೀತಿಯ ಎದೆಯಲ್ಲಿ ತುಂಬುತ್ತಾರ ಹೆಣ್ಣಿನ ಕಂಗಳ ಸೆಳೆಯುತ್ತ ನೋಟದಿ ಅವಳನ್ನು ಕುಣಿಸುತ್ತ ಮಲ್ಲಗೆ ಮನವನ್ನು ಗೆಲ್ಲುತ್ತ ಪ್ರೀತಿಯ ಎದೆಯಲ್ಲಿ ತುಂಬುತ್ತ ಸರಸಕ್ಕೆ ಕೂಗುತ್ತ ಜೊತೆಯಲ್ಲಿ ಹಾಡುತ್ತ ದಿನವೆಲ್ಲ ಇರಬೇಕು ಸಂತೋಷ ಕೊಡಬೇಕು ಯೌವನವು ಇರುವಾಗಲೇ ಸುಖದ ಸುತ್ತಲ್ದಾಗಲೇ ಸ್ನೇಹದ ಮಾತನ್ನು ಆಡುತ್ತ ನಿನ್ನೆಯ ಕನಸನ್ನು ಹೇಳುತ್ತ ಕೈಗಳ ಮೆಲ್ಲಗೆ ಹಿಡಿಯುತ್ತ ನಿನ್ನನ್ನು ಬಿಟ್ಟಿರ ಎನ್ನುತ್ತ ಸ್ನೇಹದ ಮಾತನ್ನು ಆಡುತ್ತ ನಿನ್ನೆಯ ಕನಸನ್ನು ಹೇಳುತ್ತ ಕೈಗಳ ಮೆಲ್ಲಗೆ ಹಿಡಿಯುತ್ತ ನಿನ್ನನ್ನು ಬಿಟ್ಟಿರ ಎನ್ನುತ್ತ ಕೆನ್ನೆಯ ಮುಟ್ಟುತ್ತ ಜಡೆಯನ್ನು ಎಳೆಯುತ್ತ ಸವಿಯಾಗಿ ಮಾತಾಡಿ ಉಲ್ಲಾಸ ತರಬೇಕು ಯೌವನವು ಇರುವಾಗಲೇ ಸುಖದ ಸುತ್ತಲ್ದಾಗಲೇ ಹೊಸ ಹರೆಯದ ನವತರುಣಿಯ ಜೊತೆ ಬೆರೆಯುತ್ತ ಕುಣಿ ಕುಣಿಯುತ್ತ ನಲಿದಾಡು ಆನಂದದಿ ಯೌವನವು ಇರುವಾಗಲೇ ಸುಖದ ಸುತ್ತಲ್ದಾಗಲೇ ಡಾಕ್ಟರ್ ಫ್ರಾಂಕ್ಲಿನ್. ಹಲೋ ಮಿಸ್ಟರ್ ಮಹೇಂದ್ರ. ಹಲೋ, ನಿಮ್ಮ ಆಪರೇಷನ್ಗೆ ಜಾಗ ಹೇಗಿದೆ? ಇವತ್ತು ಎಷ್ಟಾಯ್ತು? 20 ಹಾರ್ಟ್, 10 ಲಿವರ್, 10 ಕಿಡ್ನಿ. ಆಪರೇಷನ್ ಮಾಡಿ ಆಯ್ತು, ಹಾರ್ಟ್ ಅದು ಸಾಲದು. ಡೋಂಟ್ ವರಿ ಡಾಕ್ಟರ್, ಆ ಮುಟ್ಟಾಳ ವಿಜಯ್ ಇವತ್ತಾನೆ ಹೋಟ್ಲ್ ಓಪನ್ ಮಾಡಿದ್ದಾನೆ, ಸ್ವಲ್ಪ ದಿವಸ ಕಳೀಲಿ, ಆಮೇಲೆ ಹೋಟ್ಲಿಗೆ ಬರೋರಿಗೆಲ್ಲ ಮತ್ತೆ ಬರೋ ಹಾಗೆ ಮಾಡಿ. ಮದುವ ಅಯ್ಯ, ನಿನ್ನೆ ಅವ್ರ ಸ್ನೇಹಿತರ ಮದುವೆ ಹೋಗ್ತೀನಿ ಅಂತ ಫೋನ್ ಮಾಡಿದ್ಲು, ಹೋದ್ಲೇನು? ಹೌದು ಬುದ್ಧಿ, ಬೆಳಗ್ಗೆನೂ ಹೋದ್ರು. ಐ ಸಿ, ಇದನ್ನು ತಗೊಂಡು ಒಳಗಡೆ ಇಡು, ಇದನ್ನು ತಗೋ. ಏನಿದು ಸಿತಾರ್ನಾದನ ಕೇಳ್ತಾ ಇಲ್ಲ? ರೂಮ್ನಲ್ಲಿ ಕೃಷ್ಣ ಏನ್ ಮಾಡ್ತಿದ್ದಾನೆ? ಓ, ಒಂದ್ ವೇಳೆ ಈ ಸೌಂದರ್ಯ ದೇವತೆ ನನ್ನ ತಾಯಿ, ಈಕೆ ಹೊಟ್ಟೆಲ್ಲ ನಾನು ಹುಟ್ಟಿದ್ದು. ಅಮ್ಮ, ನವಮಾಸಗಳು ಗರ್ಭದಲ್ಲಿ ಹೊತ್ತಿದ್ದ ಪ್ರೀತಿಯ ಪ್ರತ್ಯಕ್ಷ ದೇವತೆಯೇ, ತಾಳ್ಮೆಯ ಶಿಖರವೇ, ನೀನು ನನ್ನ ದೂರ ಮಾಡ್ಬಿಟ್ಟಿ ಅಮ್ಮ. ಸೌಂದರ್ಯ ನಿಧಿಯಾಗಿರೋ ನೀನು, ವಿಕಾರವಾಗಿರೋ ನನ್ನನ್ನು ನಾಲ್ಕು ಜನರ ಮುಂದೆ ಹೇಗಮ್ಮ ಮಗ ಅಂತ ಒಪ್ಕೋತೀಯಾ? ಇಲ್ಲಮ್ಮ, ನೀನು ಮಾಡಿದ್ದೇ ಸರಿನಮ್ಮ, ನೀನು ಮಾಡಿದ್ದೇ ಸರಿ. ¶¶
ಪಡೋ ಭಾಗ್ಯ ಈ ಪಾಪಿಗಿಲ್ದೆ ಹೋದ್ರು. ಈ ಪುಷ್ಪಗಳನ್ನ ನಿಮ್ಮ ಪಾದದ ಹತ್ರ ಇಟ್ಟು ನಮಸ್ಕಾರ ಮಾಡುವಷ್ಟು ಪುಣ್ಯವಾದರೂ ಸಿಕ್ತಲ್ಲ, ನನಗಷ್ಟೇ ಸಾಕಮ್ಮ, ಅಷ್ಟೇ ಸಾಕು. I'm coming now. ಈಗ ಬರ್ತಾ ಇದ್ದೀನಿ, ಈಗ ಬಂದ್ಬಿಟ್ಟೆ ಬಂದ್ಬಿಟ್ಟೆ. ಥೀಫ್, ಕಮ್ ಔಟ್, ಕಮ್ ಔಟ್. ಇದೇನ್ ಗೊತ್ತಾ, ಹಾಕಿ ಸ್ಟಿಕ್. ನಿನ್ ತಲೆನ ಹಾಕಿ ಬಾಲ್ ತರ ಇಟ್ಟು ಒಂದೇ ಏಟು ಡ್ಯಾಮ್. ಕಮ್ ಔಟ್ ಥೀಫ್, ಕಮ್ ಔಟ್. ಥೀಫ್, ಹಾಕಿ ಸ್ಟಿಕ್ ಕೊಡು. ಮಮ್ಮಿ, ಡ್ಯಾಡಿ, ಏಯ್ ಬಟ್ಲು. ಹೇಗಿದೆ ಪಂಚ್, ಹೇಗಿದೆ ಪಂಚ್? ಯು ವಾಂಟ್ ಒನ್ ಮೋರ್, ಒನ್ ಮೋರ್? ಐ ಕ್ಯಾನ್ ಹಿಟ್ ಯು ಟೀಮ್. ಐ ಕ್ಯಾನ್ ಹಿಟ್. ಹೇ 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 ಟೀಮ್, ಓ ಲಿಫ್ಟಿ ಮ್ಯಾನ್, ಇಟ್ ಇಸ್ ಕಮಿಂಗ್. ಹೇ ಟೀಮ್, ಓ ಸಾರಿ. ಓ ಮಮ್ಮಿ, ಡ್ಯಾಡಿ, ಡ್ಯಾಡಿ. ನೋ ನೋ ಬೇಟೆ, ಬಾಯಲ್ಲಿ. ಮಮ್ಮಿ, ಅಮ್ಮ, ಅಪ್ಪ, ತಮ್ಮ, ಯಾರು ನೀನು? ಯಾಕೋ ನಗ್ತಾ ಇದ್ಯಾ? ಬಾಯಲ್ಲಿ. ಹೋದ್ರೆ ಶೂಟ್ ಮಾಡ್ಬಿಡ್ತೀನಿ. ಎಂಥಾನಂದ ಇಂದು, ಎಂಥಾನಂದ ಎಂಥಾನಂದ ಇಂದು, ಎಂಥಾನಂದ. ಗಂಟಲು ಬಿಗಿದಿದೆ, ನಾಲಿಗೆ ತಗಲಿದೆ, ಕಂಬನಿ ಕಂಗಳ ತುಂಬಿದೆ, ತುಡುಕಿದೆ ತಾಯಿಯ ಕಂಡೇ, ದೇವಿಯ ಕಂಡೇ, ನಿನ್ನ ದಯೆಯಿಂದ ದೇವರೇ. ಥ್ಯಾಂಕ್ ಯು. ಎಂಥ ಆನಂದ ಇಂದು, ಎಂಥ ಆನಂದ. ಹಣ್ಣೇಲಿ ಕುಂಕುಮ,
ಕೆನ್ನೆಲಿ ಅರಿಶಿನ, ತಲೆಯಲ್ಲಿ ಹೂವು, ಸರ್ವ ಮಂಗಳೇನ ಕಂಡೆ. ಅಷ್ಟು ಸುಂದರವಾಗಿರುವ ತಾಯಿ ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ನ. ಛೇ, ಅವಳ ರೂಪ ಕಣ್ಣ ತುಂಬಿತು, ಸಂತೋಷದಲ್ಲಿ ಮನವು ಹಿಗ್ಗಿ ಹೂವಂತಾಯಿತು. ನೋಡಿದೆ ನೋಡಿದೆ, ಎಷ್ಟು ನೋಡಿದ್ರು ತೃಪ್ತಿ ಆಗ್ಲಿಲ್ಲ. ಮತ್ತೆ ನನಗೆ ಮಗುವಾಗಿರುವ ಆಸೆ ಮೂಡಿತು. ತಾಯಿ ಪ್ರೀತಿ ಹೊಂದೋ ಆಸೆ ಹೃದಯ ತುಂಬಿತು. ಹುಟ್ಟಿದ್ದು ಸಾರ್ಥಕ ಆಯ್ತು, ಇನ್ನು ನಾನೇನಾದ್ರೂ ಪರವಾಗಿಲ್ಲ, ಈ ಜೀವ ಹೋದ್ರೂ ಚಿಂತೆ ಇಲ್ಲ ಅಷ್ಟೇ. ಎಂಥ ಆನಂದ ಇದು, ಎಂಥ ಆನಂದ. ನನ್ನ ತಮ್ಮ ಯಾರು ಎಂದು ಅಲ್ಲೇ ಕಂಡೆನು, ಅಣ್ಣ ಎನ್ನುತ್ತ ಬರುವ ಎಂದು ಬಳಿಗೆ ಹೋದೆನು. ಬರಲಿಲ್ಲ, ಅದೃಷ್ಟ ನನಗಿಲ್ಲ, ಪರವಾಗಿಲ್ಲ. ತಂದೆ ಕೋಪ ಕಂಡು ನಾನು ಬೆಚ್ಚಿ ನಿಂತೆನು. ಮತ್ತೆ ನೋಡು ಆಸೆ ಹೊತ್ತು ಓಡಿ ಬಂದೆನು. ನಂಗೂ ಅಮ್ಮ ಇದ್ದಾಳೆ, ಅಪ್ಪ ಇದ್ದಾನೆ, ತಮ್ಮ ಇದ್ದಾನೆ. ನಾನು ಅನಾಥ ಅಲ್ಲ, ಒಂಟಿ ಅಲ್ಲ, ಐ ಆಮ್ ನಾಟ್ ಅನ್ ಆರ್ಫನ್. ಎಂಥ ಆನಂದ ಇದು, ಎಂಥ ಆನಂದ. ಗಂಟಲು ಬಿಗಿದಿದೆ, ನಾಲಿಗೆ ತೊಡಲಿದೆ, ಕಂಬನಿ ಕಂಗಣ ತುಂಬಿದೆ ತುಣುಕಿದೆ. ತಾಯಿಯ ಕಂಡೆ, ದೇವಿಯ ಕಂಡೆ, ನನ್ನ ತಾಯಿಯ ಕಂಡೆ, ದೇವಿಯ ಕಂಡೆ. ಉಪಾಯ ಮಾಡಿ ನಿಮ್ಮಿಂದ ಇಲ್ಲಿ ಬರೋ ಹಾಗೆ ಮಾಡಿದ್ದೀನಿ. ಕಲ್ಲು ಬಂಡೆ ಆಗಿರೋ ಅವಳು ಹೃದಯನ ಕರಗಿಸೋದು ನಿನ್ನ ಕೈಲಿದೆ. You dance with others. Nan yar jothe bekaru dance maadkoltini. What right you have got to slap me like that? Because I love you so much. You love me? Yeah, I love you. I do love you. You love me? Idan nin yak modale helilla? Nan hennu, nan yaag helli neene tane helbeku. Don't cry, don't cry. Tago. I love you. I do love you, Vijay. I love you, Nirmala. I love you, Vijay. I love you, Nimi. Thank you.
ಯಾರು ನೀವು? ನಾನು ಡಾಕ್ಟರ್ ಮಗಳ. ಇಲ್ಲಿಗೆ ಯಾಕೆ ಬಂದ್ರಿ? ನಿಮ್ಮನ್ನ ನೋಡಕ್ಕೆ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಹತ್ರ ಬರಬೇಡಿ. ನೀವು ಹೀಗೆಲ್ಲ ಅಂದ್ರಲ್ಲ ಅಂತ ನನಗೇನು ಬೇಜಾರಿಲ್ಲ. ನಿಮ್ ಬಗ್ಗೆ ನಮ್ಮಪ್ಪ ಎಲ್ಲ ಹೇಳಿದ್ದಾರೆ. ಏನ್ ಹೇಳಿದ್ರು? ಅವನೊಬ್ಬ ಮನೋರೋಗಿ, ಆದ್ರೆ ತುಂಬಾ ಸಂಗೀತ ಜ್ಞಾನ ಉಳ್ಳವನು. ನನಗೆ ಬೇಕಾದ ಮಿತ್ರರೊಬ್ಬರು ಅವನ್ನ ನಮ್ಮ ಮನೇಲಿ ಇಟ್ಕೊಂಡು ಗುಣಪಡಿಸು ಅಂತ ಹೇಳಿದ್ರು. ಮನೋವಿಜ್ಞಾನದ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಈಗ ಸ್ವಲ್ಪ ಪರವಾಗಿಲ್ಲ, ಆದ್ರೂ ನೀನ್ ಮಾತ್ರ ಅವನ್ನ ನೋಡಕ್ಕೆ ಹೋಗ್ಲೇಬೇಡ ಅಂತ ಹೇಳಿದ್ರು. ಆದ್ರೂ ಇಷ್ಟು ಚೆನ್ನಾಗಿ ನೋಡ್ಸೋರು ಯಾರಿರ್ಬಹುದು ಅಂತ ಮನಸ್ಸು ತಡಿದೆ, ಬಂದ್ಬಿಟ್ಟೆ. ನಿಮ್ಗೆ ಇಷ್ಟ ಇದ್ದಿದ್ರೆ ಹೇಳಿ, ನಾ ಹೊರಟೋಗ್ತೀನಿ. ನಿಂತ್ಕೊಳ್ಳಿ. ಇದು ನಿಮ್ ಮನೆ, ನೀವೆಲ್ಲಿ ಬೇಕಾದ್ರೂ ಬರ್ಬೋದು ಹೋಗ್ಬೋದು. ನಾನು ಯಾರನ್ನು ನೋಡಕ್ ಇಷ್ಟಪಡಲ್ಲ. ಯಾಕೆ? ನನ್ನ ನೋಡಕ್ ಯಾರು ಇಷ್ಟಪಡಲ್ಲ ಅದಕ್ಕೆ. ಆದ್ರೆ ನಿಮ್ಮನ್ನ ನೋಡಕ್ಕೆ ನಾನ್ ಇಷ್ಟಪಡ್ತೀನಿ. ನೀವು ಮರೆಯಾಗಿದ್ರು, ನಿಮ್ಮ ಸಿತಾರ್ ನನ್ನನ್ನ ಸುಮಧುರವಾದ ಸಂಗೀತ ಲೋಕಕ್ಕೆ ಕರ್ಕೊಂಡು ಹೋಗಿದೆ. ನೀವು ತುಂಬಾ ಚೆನ್ನಾಗಿ ನೋಡಿಸ್ತೀರಾ. ಯಾವ್ದಾದ್ರು ಕಚೇರಿ ಮೇಲೆ ನೋಡಿಸಿದ್ರಾ? ಕೋಗಿಲೆ ಹಾಡೋದು ತನ್ನ ಆತ್ಮತೃಪ್ತಿಗೆ ಹೊರತು ಪ್ರಖ್ಯಾತಿಗೆ ಬರಲಿ ಅಂತ ಅಲ್ಲ. ನಿಮ್ ಮಾತು ನನಗ್ ತುಂಬಾ ಹಿಡಿಸಿದೆ. ನೀವು ನನ್ನ ಎದುರಿಗೆ ನೋಡಿಲ್ಲ ಅದಕ್ಕೆ ಹೀಗ್ ಮಾತಾಡ್ತಿದ್ದೀರಾ. ಅಕಸ್ಮಾತ್ ನನ್ನ ನೋಡ್ಬಿಟ್ರೆ ಈ ಕಡೆ ತಲೆ ಕೂಡ ಇಟ್ಟು ಮಲಗಲ್ಲ. ನಾನು ಯಾವತ್ತಿದ್ರು ಅಂತರಂಗದ ಸೌಂದರ್ಯಕ್ಕೆ ಬೆಲೆ ಕೊಡೋಳು. ಮೇಲೆ ಕಾಣೋ ಈ ಕ್ಷಣಿಕವಾದ ಸೌಂದರ್ಯದ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ನಿಜವಾದ ಪ್ರೀತಿ, ಒಳ್ಳೆ ಗುಣದ ಮುಂದೆ ಈ ಅಂದ ಚಂದ ಯಾವುದು ಲೆಕ್ಕಕ್ಕೆ ಬರಲ್ಲ. ನೋಡಿ, ನಿಮ್ಗೆ ತೊಂದರೆ ಆಗಲ್ಲ ಅನ್ನೋ ಹಾಗಿದ್ರೆ ನಾನು ಆಗಾಗ ಬಂದು ನಿಮ್ ಸಿತಾರ್ ಕೇಳ್ಬೋದಾ? ಓ, ಧಾರಾಳವಾಗಿ. ಥ್ಯಾಂಕ್ಸ್, ಬರ್ತೀನಿ. ನಿಮ್ ಹೆಸರು? ನಿಮ್ಮಿ ಅಂದ್ರೆ? ನಿರ್ಮಲ. ಮುದ್ದಾದ ಹೆಸರು. ನೀವ್ ಎಷ್ಟು ಚೆನ್ನಾಗಿ ನಗ್ತೀರಾ. ನಿಮ್ ಹೆಸರು? ಕೃಷ್ಣ. ಒಳ್ಳೆ ಹೆಸರು. ಆ ಕೃಷ್ಣನ್ ಕೈಯಲ್ಲಿ ಕೊಳಲು, ಈ ಕೃಷ್ಣನ್ ಕೈಯಲ್ಲಿ ಸಿತಾರ್. ಬರ್ತೀನಿ. ಆಗಾಗ ಬರ್ತೀರಾ ತಾನೆ? ಸುಮ್ನೆ ಬರಲ್ಲ, ನಿಮ್ ಸಿತಾರ್ ಕೇಳಕ್ ಬರ್ತೀನಿ. ಹಲೋ, ಹೌ ಡು ಯು ಫೈಂಡ್ ಸಾರಿ? ಓಕೆ, ಥ್ಯಾಂಕ್ ಯು. ಹಲೋ ಹಲೋ, ಪೊಲೀಸ್ ಸ್ಟೇಷನ್. ಏಯ್, ಏನಾಯ್ತು? ವಾಟ್ ಹ್ಯಾಪನ್ ಟು ಯು? ವಾಟ್ ಹ್ಯಾಪನ್ ಟು ಯು? ಅಜಯ್, ವಾಟ್ಸ್ ರಾಂಗ್ ವಿತ್ ಇಟ್? ಏನಿಲ್ಲ ವಿಜಯ್, ಸಾಮಾನ್ಯವಾಗಿ ಕ್ಲಬ್ಗಳಲ್ಲಿ ಬಾರ್ಗಳಲ್ಲಿ ಇದೆಲ್ಲ ಮಾಮೂಲೆ, ಲಿಮಿಟ್ ಇಲ್ಲದೆ ಕುಡಿದ್ಬಿಡ್ತಾರೆ, ಆಮೇಲೆ ಜ್ಞಾನ ತಪ್ಪಿದ್ದು ಹೋಗ್ತಾರೆ. ನೋಡಿ, ನಿಮ್ ನಿಮ್ ಜಾಗಕ್ಕೆ ಹೋಗಿ ಕೂತ್ಕೊಳ್ಳಿ. ಪ್ಲೀಸ್ ಗೋ ಅಂಡ್ ಟೇಕ್ ಯುವರ್ ಸೀಟ್. ಮಹೇಂದ್ರ, ಈ ಬಾರ್ ಸೆಕ್ಷನ್ ಕ್ಲೋಸ್ ಮಾಡ್ಬಿಟ್ರೆ? ಡೋಂಟ್ ವರಿ ವಿಜಯ್, ನೀನ್ ಯಾಕೆ ಯೋಚನೆ ಮಾಡ್ತೀಯ ಇದ್ರ ಬಗ್ಗೆ? ಇವನ್ ಯಾವ ಜಾಗಕ್ಕೆ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ಬಿಡಿ. ಮಿಸ್ಟರ್, ನಿಮ್ ಹೋಟ್ಲ್ ಅಲ್ಲಿ ಏನೋ ಗಲಾಟೆ ನಡೀತು ಅಂತ ನಮಗೆ ಫೋನ್ ಬಂತು. ಶೇಮ್ ಶೇಮ್, ನಮ್ ಹೋಟ್ಲ್ ಅಲ್ಲಿ ಪೊಲೀಸಾ? ಇನ್ಸ್ಪೆಕ್ಟರ್ ಹೇಳಿದ ಕೇಳಿದ ಸಿಕ್ಕಾಪಟ್ಟೆ ಕುಡಿತಾರೆ, ಆಮೇಲೆ ಜ್ಞಾನ ತಪ್ಪಿದ್ದು ನಮ್ ತಲೆ ತಿಂತಾರೆ ಈ ಜನ. ಚ ನೋಡಿ, ಈತನ್ ಕರ್ಕೊಂಡೋಗಿ ನಾವು ಪರೀಕ್ಷೆ ಮಾಡ್ಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ ಹೋಟೆಲ್ನ ಸೀಸ್ ಮಾಡ್ಬೇಕಾಗುತ್ತೆ. ಕಾನ್ಸ್ಟೇಬಲ್ ಕರ್ಕೊಂಬನ್ನಿ. ಹೇ
ಅಮ್ಮ ಅಮ್ಮ ಎನ್ನುತ್ತಿದೆ ಮನಸ್ಸು ಮೌನದಲ್ಲಿ. ಅಮ್ಮ ಎನ್ನುತ್ತ ಕೂಗುತ್ತಿದೆ ಕಂಗಳು ನೋಟದಲ್ಲಿ. ಕಂಗಳು ಅರಿಯದ ಸತ್ಯವನು ಕರುಳು ಅರಿಯುವುದೆನ್ನುವರು ಈ ನಿಜವನ್ನು ಈ ಕ್ಷಣದಿ ತಾಯಿಗೆ ಯಾರು ಹೇಳುವರು. ವಾತ್ಸಲ್ಯವು ಅವಳೆದೆಯಲ್ಲಿ ದೇವರಾಟವಿದು ಬಾಳಲ್ಲಿ ದೇವರಾಟವಿದು ಬಾಳಲ್ಲಿ. ಪೊಲೀಸ್ ಹೇಳಲಿಲ್ಲ. ಅಯ್ಯೋ, ಅವನು ಏನು ಮಾಡ್ದ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಅವನೇನಾದ್ರೂ ಕೇಳಿದ್ನೇನು? ಏನೋ ಕೇಳ್ದ. ಅವನು ಕೇಳಿದ್ದನ್ನ ಕೊಡೋ ಶಕ್ತಿ ನನಗಿದೆ ಅಂತ ನನ್ನ ಅಂತರಾತ್ಮ ಸಾರಿ ಸಾರಿ ಹೇಳ್ತಾ ಇದೆ. ಆದ್ರೆ ಅದೇನು ಅಂತ ನನ್ನ ಬುದ್ಧಿ ಹೊಳಿತಾನೆ ಇಲ್ಲ. ಅವನ್ ಕಣ್ಣು ನೋಡ್ತಾ ಇದ್ರೆ ನನ್ನ ಹೃದಯ ಕಲಕ ಬಿಡ್ತು. ಮತ್ತೆ ಮತ್ತೆ ಅವನ ನೋಡಬೇಕು ಅನ್ನೋ ಆಸೆ ಹೆಚ್ಚಾಯ್ತು. ಆ ನೋಟ ನನ್ನ ಕರುಳನ್ನೇ ಹಿಂಡುತ್ತಿದೆ ಅಂದ್ರೆ ಯಾಕೆ ಅಂದ್ರೆ ಯಾಕೆ ಅಂದ್ರೆ ಅವನಿಗೂ ನನಗೂ ಏನ್ ಸಂಬಂಧ? ಅವನು ಯಾರು ಅಂದ್ರೆ ಯಾರು? Come in.
ನಾನು ಯಾರು ಅಂತ ಗೊತ್ತಾಯ್ತಾ? ನಾನೇ ಶಂಕ್, ನಿಮ್ಮ ಓಲ್ಡ್ ಫ್ರೆಂಡ್. ನಾವಿಬ್ರು ಸಂಸಿ ತುಂಬಾ ದಿನಗಳಾಯ್ತು. ಅಲ್ಲ ಅಲ್ಲ, ತುಂಬಾ ವರ್ಷಗಳಾಯ್ತು. ಯು ಆರ್ ರೈಟ್, ಹೆಚ್ಚು ಕಡಿಮೆ 25 ವರ್ಷಗಳಾಯ್ತು. ಹೌದು, ಆಗ ಹುಟ್ಟಿದ ಮಗು ನೋಡಕ್ ಬಂದಿದ್ರಿ, ಈಗ ಮಗು ಬಗ್ಗೆ ತಿಳ್ಕೊಳಕ್ ಬಂದಿದ್ದೀನಿ. ಡಾಕ್ಟರ್, ಏನ್ ಮಾಡಿದ್ರಿ ಮಗುನ? ನೀವೇನ್ ಮಾಡುವಂತ ಹೇಳಿದ್ರಿ? ಕೊಂದು ಬಿಡಿ ಅಂತ ಹೇಳಿದ್ದೆ. ಅದನ್ನೇ ನಾನು ಮಾಡಿದೆ. ಸುಳ್ಳು, ಆ ಮಗುನ ನೀವು ಸಾಯಿಸ್ಲಿಲ್ಲ, ನೀವು ಬೆಳೆಸ್ಲಿಲ್ಲ, ತಗೊಂಡೋಗಿ ಎಲ್ಲ ಬಿಟ್ಬಿಟ್ಟು ಬಂದ್ರಿ. ಇಲ್ಲ, ಆ ಮಗು ಸತ್ತು 25 ವರ್ಷ ಆಯ್ತು. ಇಲ್ಲ, ಈಗ ಅವನು 25 ವರ್ಷಗಳಾಗಿದೆ. ಅವನ ಬಗ್ಗೆ ಪೂರ್ತಿ ವಿವರ ನನಗೆ ಗೊತ್ತಾಗ್ಬೇಕು, ಖಂಡಿತ ಗೊತ್ತಾಗ್ಬೇಕು. ಕಮಾನ್, ಟೆಲ್ ಮಿ ದ ಟ್ರೂತ್, ಕಮಾನ್. ಡೋಂಟ್ ಶೌಟ್ ಅಟ್ ಮೀ. ಅರ್ಥವಿಲ್ದರೂ ನಿನ್ನ ಹುಚ್ಚು ಮಾತನ್ನು ಕೇಳಿ ಸಹಿಸಿಕೊಂಡಿದ್ದು ನಿನ್ನ ಹಳೆ ಸ್ನೇಹಿತ ರಾಜು ನಾನಲ್ಲ. ಐ ಆಮ್ ಜಸ್ಟ್ ಡಾಕ್ಟರ್ ರಾಜು ಟು ಯು. ಡಾಕ್ಟರ್, ನೀವು ಬಹಳ ಒಳ್ಳೆಯವರು, ಅಷ್ಟೇ ಸುಳ್ಳು ಹೇಳ್ತಿದ್ಯಾ? ನಿಜ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆವತ್ತೆ ಮಗುನ ಕೊಂದಿದ್ರೆ ಇವತ್ತು ಅವನೊಬ್ಬ ಕಳ್ಳನಾಗಿ ಬೀದಿ ಭಿಕಾರಿಯಾಗಿ ಅಲಿತಿರ್ಲಿಲ್ಲ. ಇಂಪಾಸಿಬಲ್, ಇದು ನಂಬಕ್ ಸಾಧ್ಯವೇ ಇಲ್ಲ. ಯಸ್, ಅವ್ನು ನಂಬನಿಗೆ ಕಳ್ಳನಾಗಿ ಬಂದಿದ್ದ. ಅವ್ನು ನನ್ನ ಶೂಟ್ ಮಾಡಿದೆ ಡಾಕ್ಟರ್, ಶೂಟ್ ಮಾಡಿದೆ. ಮಗ ಅಂತ ತಿಳಿದ್ರು ಮನಸಾರೆ ಶೂಟ್ ಮಾಡಿದ್ರ? ನೋ, ಯಾರೋ ಕಳ್ಳ ಅಂತ ನನ್ನ ಶೂಟ್ ಮಾಡಿದೆ. ಆಮೇಲೆ ಅವ್ನು ನನ್ನ ಮಗ ಆಗಿರ್ಬೋದು ಅಂತ ಅನ್ನಿಸ್ತು. ಓಹೋ, ತಕ್ಷಣ ಮಗ ಅನ್ನೋ ಪ್ರೀತಿ ಉಕ್ಕಿ ನನ್ನ ಹತ್ರ ಓಡ ಬಂದ್ಬಿಟ್ರಿ. ಅಲ್ಲ, ನನ್ನನ್ನು ಗೇಲಿ ಮಾಡಕ್ ನಿಮ್ಗೆ ಅಧಿಕಾರ ಇದೆ ರಾಜು. ಓಹ್, ಐ ಮೀನ್ ಡಾಕ್ಟರ್ ರಾಜು. ಮಿಸ್ಟರ್ ಶಂಕರ್, ಸ್ವಲ್ಪ ಯೋಚಿಸಿ ನೋಡಿ. ತಾಯಿ ಗರ್ಭದಲ್ಲಿ 9 ತಿಂಗಳಿದ್ದ ತನ್ನನ್ನ ಹುಟ್ಟಿದ ಕೂಡಲೇ ಕೊಲೆ ಮಾಡುವಂತ ಕರುಣೆ ಕನಿಕರ ಇಲ್ಲದೆ ಹೇಳಿದ ಆ ತಂದೆ ಇನ್ ಹೇಗಿರಬಹುದು ಅಂತ ನೋಡ್ಬೇಕು ಅನ್ನೋ ಆಸೆಯಿಂದಲೋ, ಅಥವಾ ರೋಸ್ ಹೋಗಿನೋ, ನಿಮ್ಮ ಮಗ ಕಳ್ಳನಾಗಿ ಬರದೆ ಕಳ್ಳನಾಗಿ ಬಂದಿರಬಹುದು ಅಲ್ವಾ? ದೇಶ್, ಭವ್ಯವಾದ ಕಲ್ಪನೆ. ಡಾಕ್ಟರ್ ರಾಜು, ನೀವು ಮೆಡಿಸಿನ್ ಓದಿದ ಬದಲು ಲಾ ಓದಿದ್ರೆ ಲಾಯರ್ ಆಗಿ ಒಳ್ಳೆ ಹೆಸರು ಸಂಪಾದನೆ ಮಾಡ್ತಿದ್ರಿ. ರಾಜು, ರಾಜು ಶಂಕರ್, ರಾಜು ಏನದು ಶಂಕರ್ ಹೇಳೋ. ರಾಜು, ನೀನ್ ನನ್ನ ಮಗನ್ನ ಕೊಲ್ಲಿಲ್ಲ ತಾನೆ? ಇಲ್ಲ, ನೀನ್ ಮಾಡು ಅಂತ ಹೇಳಿದ ಕ್ರೂರ ಕೆಲಸನ ನಿಜವಾದ ಸ್ನೇಹಿತನೋ ಕೊನೆಯ ಅರ್ಥ ಡಾಕ್ಟರೋ ಎಂದೂ ಮಾಡಲ್ಲ. ರಾಜು, ನನ್ನ ಹೆಂಡತಿ ತಾನು ಹೆತ್ತ ಮಗನ್ನ ಒಬ್ಬ ಭಿಕಾರಿಯಾಗಿ ನೋಡಿದಾಳೆ ಕಣೋ. ಶಂಕರ್, ಅವನೇ ತನ್ನ ಮಗ ಅಂತ ಪಾರ್ವತಿ ಗೊತ್ತಾಗ್ಲಿಲ್ವಾ? ಗೊತ್ತಿಲ್ಲ, ಇಲ್ಲ ಅವಳಿಗೆ ಗೊತ್ತಿಲ್ಲ. ಆದ್ರೆ ಅವನ್ನ ನೋಡಿದಾಗ್ಲಿಂದಾನೆ ಅವಳಿಗೆ ಹೇಳ್ಕೊಳಕಾಗ್ತಿರೋ ಯಾವುದೋ ಒಂದು ಅನುಬಂಧ ತನ್ನನ್ನು ಹಿಡಿತಾ ಇದೆ ಅಂತ ಆಗಾಗ ಹೇಳ್ತಿರ್ತಾಳೆ ಕಣೋ. ಅದನ್ನ ಕೇಳಿದ ಮೇಲೆ ಅವನ್ ನನ್ನ ಮಗ ಆಗಿರ್ಬೋದೇನೋ ಅಂತ ನಾನು ಸಂದೇಹ ಪಟ್ಟೆ. ಈಗ ಅದು ನಿಜವಾಗೋಯ್ತು ರಾಜು. ರಾಜು, ತಾಯಿ ಮಮತೆ ಶಕ್ತಿಯೇ ಶಕ್ತಿ ಕಣೋ. ನಿಜ ಶಂಕರ್, ಆ ಜೀವ ತನ್ನ ಕರುಳಿನ ಕುಡಿನ ಬೆಳೆಸಿ ಜೀವ ಅಲ್ವಾ? ಅದೇ ರಕ್ತ, ಅದೇ ಪಾಶ, ವೇದನೆ ಅನುಭವಿಸ್ತಾ ಇನ್ನೇನೋ ಮಾಡ್ತಾರೆ. ರಾಜು, ನನ್ನ ಮಗನ್ನ ಹಾಗ್ ಬೆಳೆಸು ಹೀಗ್ ಬೆಳೆಸು ಅಂತ ಹೇಳಕ್ಕೆ ನನಗೆ ಯಾವ ಅಧಿಕಾರನೂ ಇಲ್ಲ. ಯಾಕಂದ್ರೆ ಅವನನ್ನ ಕೊಲ್ಲು ಅಂತ ಹೇಳ್ದವನು ನಾನು. ಸ್ನೇಹಿತನ ದೃಷ್ಟಿಯಿಂದ ನಿನ್ನನ್ನು ಕೈ ಮುಗಿದು ಕೇಳ್ಕೊತೀನಿ. ಜೀವ ಕೊಟ್ಟೆ ನೀನು, ಅವನಿಗೊಂದು ಒಳ್ಳೆ ಜೀವನನೂ ಕೊಡು. ರಾಜು, ರಾಜು ನನ್ನ ಮಗನ ಕಾಪಾಡು. ರಾಜು, ರಾಜು ನನ್ನ ಮಗನ ಕಾಪಾಡು ರಾಜು, ಪ್ಲೀಸ್. ಶಂಕರ್, ಅವನಿಗೆ ಯಾವ್ದು ಒಳ್ಳೇದೋ ಅದಕ್ಕೆ ನಾನೇನು ಮಾಡಬೇಕು ಅದು ನನಗೆ ಗೊತ್ತು. ಇದಕ್ಕೆ ಯಾರ ಶಿಫಾರಸು ನನಗೆ ಬೇಕಾಗಿಲ್ಲ. ರಾಜು, ನೀನು ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಲೋ ಲೋ ರಾಜು, ಮತ್ತೆ ನನ್ನ ತಪ್ಪಾಗಿ ತಿಳ್ಕೊಬೇಡ. ಇದು ನನ್ನ ಮಗನ ಭವಿಷ್ಯಕ್ಕೋಸ್ಕರ ನಾನು ಕೊಡ್ತಿರೋದು ಬ್ಲಾಂಕ್ ಚೆಕ್. ಎಷ್ಟು ಲಕ್ಷ ಬೇಕಾದರೂ ಅವನನ್ನು ಬರ್ಕೊಳಕ್ಕೆ ಹೇಳು. ಇಷ್ಟು ದಿವಸ ಅವನು ನಿನ್ನ ಹಣದಲ್ಲೇ ಬದುಕ್ತಿದ್ನೇನು? ನೋನೋ, ನಾ ತಗೊಳಲ್ಲ. ರಾಜು, ಇದು ತಂದೆ ಮಗನ ರಕ್ತ ಸಂಬಂಧಕ್ಕೆ ಸೇರಿತ್ತು.
ಬೇಕಾ ಬೇಡವಾ ಅಂತ ನಿರ್ಧಾರ ಮಾಡೋದು ಅವನು ನನ್ನ ಮಗ. ಅಜು ದಯವಿಟ್ಟು ಇದ್ರಲ್ಲಿ ತಲೆ ಹಾಕ್ಬೇಡ ಪ್ಲೀಸ್. ಏನದು ಹೇಳೋ ರಾಜು, ಏನಾಯ್ತು? ರಾಜು ಶಂಕರ್, ನಿನ್ ಮಗು ನೋಡ್ಬೇಕು ಅಂತ ಆಸೆನಾ? ಬರ್ತೀನಿ ಬರ್ತೀನಿ. ಚೆಕ್ಕ? ಹೌದು, 5 ಲಕ್ಷನೋ 50 ಲಕ್ಷನೋ ನಿನಗಿಷ್ಟ ಬಂದಷ್ಟು ಬರ್ಕೋಬಹುದು. ಇದನ್ ಯಾಕೆ ತಗೊಂಡ್ರಿ ಡಾಕ್ಟರ್? ನನಗೆ ಬೇಕಾಗಿರೋದು ತಂದೆ ಪ್ರೀತಿನ, ಇಲ್ಲ ಈ ಹಣನ. ನಾನು ಬೇಡ ಅಂದೆ ಕೃಷ್ಣ, ಆದರೆ ಇದು ತಂದೆ ಮಗನ ರಕ್ತ ಸಂಬಂಧದ ಪ್ರಶ್ನೆ, ಇದ್ರಲ್ಲಿ ನೀನ್ ತಲೆ ಹಾಕಬಾರ್ದು ಅಂತ ಹೇಳಿ ಬಲವಂತವಾಗಿ ಚೆಕ್ ಕೊಟ್ಟೋದ್ರು. ನಿನಗೆ ಇಷ್ಟ ಬಂದ ಉಪಯೋಗಿಸ್ಕೋ. ಚೆಕ್ ಕೊಟ್ಟು ನನ್ನ ಜೀವನದ ಬೆಲೆ ಕಟ್ಟಿದ್ರ ನಮ್ಮ ತಂದೆ? ನೋಡಿದ್ರ ಡಾಕ್ಟರ್, ನನ್ನ ಹಣೆ ಬರಹನ ಇಷ್ಟು ವಿಚಿತ್ರವಾಗಿ ಬರೆದಿರೋ ನಮ್ಮ ತಂದೆ ಕೈ ಬರಹ ಎಷ್ಟು ಮುದ್ದಾಗಿದೆ. ಅವತ್ತು ನಮ್ಮ ಹೋಟ್ಲಲ್ಲಿ ಪ್ರಜ್ಞಾ ಬಿದ್ದಿದ್ದಲ್ಲ, ಅವನು ಹಾಸ್ಪಿಟಲ್ ಸತ್ತೋದಂತೆ. ಹಾ, ಅವನ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ನಮ್ಮ ಹೋಟ್ಲನ್ನ ಸೀಸ್ ಮಾಡ್ತಾರಂತೆ, 5 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕು ಅಂತ ಕೋರ್ಟ್ನಲ್ಲಿ ಕೇಸ್ ಹಾಕಿದಾಳು. ಏನ್ ಮಾಡೋದು, ಎಲ್ಲ ನಿನ್ನೆ. ಡೋಂಟ್ ವರಿ ವಿಜಯ್, ನಾವು ಕೇಸ್ ಹಾಕೋಣ. ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋದ್ರು ಸರಿ, ನಮಗೂ ಆ ಸಾವು ಯಾವ ಸಂಬಂಧ ಇಲ್ಲ ಅಂತ ಅರ್ಜಿ ಮಾಡೋಣ. ಹಾ, ಈ ಕೇಸ್ ಕೋರ್ಟ್ ಹೋದ್ರೆ ಪೇಪರ್ ಅಲ್ಲಿ ಬರುತ್ತೆ, ಪೇಪರ್ ಅಲ್ಲಿ ಬಂದ್ರೆ ಡ್ಯಾಡಿ ಗೊತ್ತಾಗುತ್ತೆ, ಡ್ಯಾಡಿ ಗೊತ್ತಾದ್ರೆ ಮಾನ ಹೋಗುತ್ತೆ. ಯು ಇಡಿಯಟ್, ಈ ಹೋಟ್ಲ್ ಬೇಡ, ಬಿಸ್ನೆಸ್ ಬೇಡ, ಏನು ಬೇಡ, ಕ್ಲೋಸ್ ಇಟ್. ಲೇ ಗುಗ್ಗು, ಹೋಟ್ಲ್ ಇರೋದು ನಿಮ್ಮ ಹೆಸರಲ್ಲೋ, ನೋಟಿಸ್ ಬಂದ್ರೆ ನಿಮ್ಮ ಮನೆಗೆ ಬರುತ್ತೆ, ಆಗ ನಿಮ್ ತಂದೆ ಗೊತ್ತಾಗಲ್ವಾ? ವಾಟ್ ಟು ಡೂ? ನಾನು ನಿನಗೆಷ್ಟು ಡಿಯರೆಸ್ಟ್ ನಿಯರೆಸ್ಟ್ ಫ್ರೆಂಡ್, ನಾನು ನಿನ್ನನ್ನು ಕಷ್ಟಕ್ಕೆ ಸಿಗಿಸ್ತೀನಾ? ಆ ಪ್ರಾಳ 5 ಲಕ್ಷ ರೂಪಾಯಿ ತಾನೇ ಅವಳಿಗೆ ಬಿಸಾಕಿದ್ರಾಯ್ತು, ಆಮೇಲೆ ಈ ತಂಟೆ ಇರಲ್ವಾ? ಓಕೆ ಓಕೆ, ನೋಡು ಇದೇ ಕಡೆ ಸರಿ, ಇನ್ಮೇಲೆ ಹೋಟ್ಲ್ ಕಡೆ ಚೆನ್ನಾಗಿ ಗಮನ ಇಟ್ಕೋ. ಓಕೆ, ಯು ಬ್ಲಡಿ ಫೆಲೋ, ಗೋ. ಥ್ಯಾಂಕ್ ಯು ವಿಜಿ. ಕಮ್ ಇನ್. ಮಗು ಹೊಡ್ತಿದ್ದಾಗೆ ಕೊಂದು ಬಿಡೋ ಅಂತ ಹೇಳಿದ್ದ ಅಪ್ಪ, ಆ ಅಪ್ಪನ್ ನೋಡೋಕ್ಕೋಸ್ಕರ ಆಸೆಯಿಂದ ನಾಯಿ ಹಾಗೆ ಅಲಿತಿರೋ ಮಗ, ಒಬ್ಬರನ್ನೊಬ್ಬರು ಸಂಧಿಸ್ತಿರೋ ಅದ್ಭುತವಾದ ದೃಶ್ಯ ಅಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ಹೇಗೆ ಮಾತಾಡಬೇಕು ಅಂತ ಒದ್ದಾಟ ನಿಮಗೆ, ಏನ್ ಮಾತಾಡಬೇಕು ಅಂತ ಜಂಜಾಟ ನನಗೆ. ನಾನು ಯಾರಂತ ಗೊತ್ತಾ? ನನ್ನ ಹೆಸರು ಕೃಷ್ಣ ಅಂತ. ನೀವು ಕೂಗಿ ನಾನು ತಿಳ್ಕೋಬೇಕಾದ ಹೆಸರನ್ನ ನಾನೇ ಹೇಳಿ ನೀವು ಅರ್ಥ ಮಾಡ್ಕೋಬೇಕಾದ ಪರಿಸ್ಥಿತಿ. ಇಲ್ಲಿ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರು ಇಲ್ಲ ತಾನೆ? ಅಪ್ಪ, ಹಾಗೆ ನಾನು ನಿಮ್ಮನ್ನ ಕರಿಬಹುದಾ? ನೀವು ಒಂದೇ ಒಂದ್ಸಾರಿ ನನ್ನ ಕೃಷ್ಣ ಕೃಷ್ಣ ಅಪ್ಪ ಕೃಷ್ಣ 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 ಕಂದ ಕೃಷ್ಣ
ಕ್ಷಮಿಸ್ಬಿಡಿಯಪ್ಪ, ಇದನ್ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ, ನೀವು ಡಾಕ್ಟರ್ ಹತ್ರ ಕೊಟ್ಟ ಬ್ಲ್ಯಾಂಕ್ ಚೆಕ್. ಕೃಷ್ಣ, ಅದು ನಿನಗೋಸ್ಕರ, ನಿನ್ನ ಭವಿಷ್ಯಕ್ಕೋಸ್ಕರ ಕೊಟ್ಟಿದ್ದು. ನನಗೆ ಯಾವ ಭವಿಷ್ಯ ಇದೆಪ್ಪ? ಶೂನ್ಯ. ನಿಮ್ಮ ಹಣ ತಗೊಳಕ್ಕೆ ನನಗೆ ಯಾವ ಅಧಿಕಾರ ಇದೆ? ಕೊಡಕ್ಕೆ ನಿಮ್ಗೆ ಯಾವ ಅರ್ಹತೆ ಇದೆ? ಕೊಡಕ್ಕೆ ನನ್ಗೆ ಯಾವ ಅರ್ಹತೆನೇ ಇಲ್ದಿರ್ಬೋದು, ಆದರೆ ತಗೊಳಕ್ಕೆ ನಿನ್ಗೆ ಹಕ್ಕಿದೆ. ನಾನು ನಿನ್ನ ತಂದೆ, ನೀನು ನನ್ನ ಮಗ ಕಣೋ. ನಾನ್ ನಿಮ್ ಮಗ, ನೀವು ನನ್ನ ತಂದೆ. ಇದುವರೆಗೂ ಈ ಸಂಬಂಧನ ನಾವು ಇಟ್ಕೊಂಡಿದ್ವಾ? ಹೋಗ್ಲಿ ಬಿಡಪ್ಪ, ಏನೋ ಬರೋದು ಬಂದ್ಬಿಟ್ಟೆ. ನಾನು ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳು ಕೇಳಲ್ಲ. ನಾನು ನಿಮ್ಮ ಮೊದಲನೇ ಮಗ ತಾನೆ? ಮೊದಲನೇ ಮಗು, ಅದು ಗಂಡ ಹೊಟ್ಟಿದ್ರೆ ಅದ್ರ ಮೇಲೆ ಅತೀ ಪ್ರೀತಿ ಇರುತ್ತೆ ಅಂತ ಹೇಳ್ತಾರೆ, ಅದು ನಿಜನಾ? ನಿಜ. ಸುಳ್ಳು. ಏನಪ್ಪ, ನಾನು ಹುಟ್ಟಿದಾಗ ನೀವು ಶ್ರೀಮಂತರಾಗ್ತಾನೆ ಇದ್ರಿ? ಹೌದು. ನಾನು ವಿಕಾರವಾಗಿ ಹುಟ್ಟಿದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಬೇಡವಾಗಿರೋ ವಸ್ತುನ ತಿಪ್ಪೆಯಲ್ಲಿ ಬಿಸಾಕೋ ಹಾಗೆ ಬಿಸಾಕ್ಬಿಟ್ರಲ್ಲ. ನೀವು ಹುಟ್ಟಿದಾಗ ನಿಮ್ಮಪ್ಪನ ಇದೇ ರೀತಿ ಮಾಡಿದ್ರ? ಯಾವ ರೀತಿ? ನೀವು ನನ್ನ ಹಾಗೆ ತಾನೇ ಇದ್ದೀರಾ? ನನ್ನ ಮುಖ ನೋಡಿ, ನಿಮ್ಮಪ್ಪನ ನಿಮ್ಮನ್ನ ಬೇಡ ಅಂತ ದೂರ ಮಾಡಿದ್ರ? ಇಲ್ಲ. ಯಾಕೆ? ಅವರಿಗೆ ಆ ವೇದನೆ ತಡ್ಕೊಳ್ಳೋ ಅಷ್ಟು ಶಕ್ತಿ ಇರಲಿಲ್ಲ. ಇಲ್ಲ 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 ಇಲ್ಲ, ನಿಮ್ಮಪ್ಪ ಬಡವ, ಅವ್ರ ಹತ್ರ ಹೃದಯ, ಪ್ರೀತಿ, ಕರುಣೆ ಎಲ್ಲ ಇತ್ತು. ಆದ್ರೆ ನಮ್ಮಪ್ಪ, ನಮ್ಮಪ್ಪ ದೊಡ್ಡ ಶ್ರೀಮಂತ, ದೊಡ್ಡ ಶ್ರೀಮಂತ. ಅವ್ರ ಹತ್ರ ಕಬ್ಬಣದ ಪೆಟ್ಟಿಗೆ ಮಾತ್ರ ಇದೆ, ಅದರಲ್ಲಿ ಹಣನು ಗೌರವನು ಮಾತ್ರ ಇಟ್ಟು ಬೀಗ ಹಾಕಿದ್ದಾರೆ. ಅದಕ್ಕೆ ಅದಕ್ಕೆ ಹೆತ್ತ ಮಗನು ಬೇಡ ಅಂತ ಹೇಳ್ಬಿಟ್ರ? ಕೃಷ್ಣ ಕೃಷ್ಣ, ಮಕ್ಕಳಿಗೆ ಆಸರೆ ತಂದೆ ಅಂತಾರೆ. ಹೆತ್ತವ್ರು ಬದುಕಿದ್ರು, ಅಯ್ಯೋ ನನ್ನ ಅನಾಥನಾಗಿ ಮಾಡ್ಬಿಟ್ರಲ್ಲ. ಅದ್ರ ಬದಲು ನಾನು ಹುಟ್ಟದಾಗ್ಲೆ ನನ್ನ ಸಾಯಿಸ್ಬಿಡ್ಬೋದಾಗಿತ್ತಲ್ಲ. ಯಾಕೆ ನನ್ನ ಸಾಯಿಸ್ಲಿಲ್ಲ? ನಾನು ಅದನ್ನೇ ಮಾಡಕ್ ಹೇಳಿದ್ದು. ನೀನ್ ಬದುಕಿದ್ರೆ ಒಂದಲ್ಲ ಒಂದಿನ ನೀನ್ ಬಂದು ಮಾತು ಕೇಳೇ ಕೇಳ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನೀನ್ ಹುಟ್ಟಿದ್ರುವೆ ನಿನ್ನನ್ನು ಕೊಂದ್ಬಿಡು ಅಂತ ಹೇಳಿದ್ದೆ. ಆದ್ರೆ ಆ ಮುಟ್ಟಾಳ ಡಾಕ್ಟರ್ ರಾಜು ಆ ಕೆಲಸನ ಮಾಡ್ಲಿಲ್ಲ. ನೀನ್ ಬದುಕಿರೋದು ಇತ್ತೀಚೆಗೆ ನನಗೆ ಗೊತ್ತಾಗಿತ್ತು. ಇಲ್ದಿದ್ರೆ ಇಲ್ದಿದ್ರೆ ನೀವೇ ಒಂದ್ ದಾರಿ ನೋಡಿ ನನ್ನ ಸಾಯಿಸ್ಬಿಡ್ತಿದ್ರ? ಕೃಷ್ಣ, ನಾನೀಗ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀನಿ, ನೀನು ನ್ಯಾಯಾಧಿಪತಿ ಸ್ಥಾನದಲ್ಲಿದ್ದೀಯ. ನಾನ್ ಮಾಡಿದ ತಪ್ಪಿಗೆಲ್ಲ ವಿವರ ಕೊಡಕ್ ನನಗೆ ಇಷ್ಟ ಇಲ್ಲ. ನೀನೇನ್ ಶಿಕ್ಷೆ ಕೊಟ್ರು ಅದನ್ನ ಅನುಭವಿಸಕ್ ನಾನು ಸಿದ್ಧ. ಅಪ್ಪ, ನುಂಗಕ್ಕೂ ಆಗ್ದೆ ಉಗುಳಕ್ಕೂ ಆಗ್ದೆ ಎಷ್ಟು ಸೂಕ್ಷ್ಮವಾಗಿ ಹೇಳಿ ಮುಗಿಸ್ಬಿಟ್ರಲ್ಲ. ಅಪ್ಪ, ಈ ವಿಷಯ ಅಮ್ಮನ್ ಗೊತ್ತಿಲ್ಲ ತಾನೆ? ಗೊತ್ತಾಗ್ಬೇಕು ಅಂತ ನೀನು ಆಸೆ ಪಡ್ತೀಯ? ಇಲ್ಲ ಇಲ್ಲ, ನಾನು ಅಮ್ಮನ ಪಾಲಿಗೆ ಸತ್ತವನು, ಸತ್ತವನಾಗೇ ಇದ್ಬಿಡ್ತೀನಿ. ಅಷ್ಟೇ ಅಲ್ಲ, ಅಂದವಾಗಿರೋ ನನ್ನ ತಾಯಿಗೆ ಅವಲಕ್ಷಣವಾಗಿರೋ ನನ್ನಂತ ಮಗ ಇರಲೇ ಕೂಡ್ದು. ಅವ್ರಿಗೆ ಮಗ ಆಗ್ಬೇಕಾಗಿರೋನು ಒಬ್ಬನೇ ಒಬ್ಬ, ಅದ ನನ್ನ ತಮ್ಮ. ಕಳಕಳಿಯಾಗಿರೋ ನಿಮ್ಮ ಸಂಸಾರದಲ್ಲಿ ನಾನೊಂದು ಕರೆಯಾಗಿರೋಕ್ಕೆ ಇಷ್ಟಪಡಲ್ಲ. ಅಪ್ಪ, ನನ್ನ ಕತೆ ನಿಮ್ಮಲ್ಲೇ ಇರಲಿ. ಕಮೇನ್. ಹ್ಮ್.
ಡ್ಯಾಡ್ ಡ್ಯಾಡಿ ಓ ಡ್ಯಾಡ್ ಏನಿಲ್ಲ ಏನಿಲ್ಲ ನನಗೆ ಸ್ವಲ್ಪ ಮನಿ ಬೇಕಾಗಿತ್ತು ಅದನ್ನ ಕೇಳಕ್ಕೆ ಹೊತ್ತು ಗೊತ್ತಿಲ್ವೇನೋ ಎಕ್ಸ್ಕ್ಯೂಸ್ ಮೀ ಡ್ಯಾಡ್ ನೀವು ನಿದ್ದೆ ಮಾಡ್ತಾ ಇಲ್ಲ ಅಂತ ಗೊತ್ತಾಯ್ತು ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ನಿಮ್ಮನ್ನು ವರಿ ಮಾಡಬಾರ್ದು ಅಂತ ಈಗಲೇ ಬಂದೆ ಐ ಆಮ್ ಸಾರಿ ಡ್ಯಾಡ್ ವಿಜಯ್ ನನ್ನ ಹತ್ರ ನೀನು ಬರೋದು ಬರೀ ದುಡ್ಡಿಗೇನೋ ಅದು ಡ್ಯಾಡ್ ಆ ಹೋಟೆಲ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸ್ ಆಗಿದೆ ಹೋಟೆಲ್ 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 ಡ್ಯಾಮ್ ಯೋ ಹೋಟೆಲ್ ಮೊದಲು ಅದನ್ನ ಮುಚ್ಚಿ ಕೈ ತೊಳ್ಕೋ ನಾನು ಅದನ್ನ ಡಿಸೈಡ್ ಮಾಡಿದ್ದೀನಿ ಚೆಕ್ ಡ್ಯಾಡ್ ನೀವು ತುಂಬಾ ಒಳ್ಳೆಯವರು ನಾನು ಕೇಳ್ತೀನಂತ ಮೊದಲೇ ನೀವು ಚೆಕ್ಗೆ ಸೈನ್ ಹಾಕಿಟ್ಟಿದ್ದೀರಲ್ಲ ಔ ಸ್ವೀಟ್ ಔ ಬ್ಲ್ಯಾಂಕ್ ಚೆಕ್ ಡ್ಯಾಡ್ ನಾನು ಎಷ್ಟು ಬೇಕಾದರೂ ಬರ್ಕೋಬಹುದಲ್ಲ ಸರಿ ತಗೊಂಡು ಇದೇ ಕೊನೆ ಮತ್ತೆ ಕೇಳಬೇಡ ನೋ ಡ್ಯಾಡ್ ಥ್ಯಾಂಕ್ ಯು ಡ್ಯಾಡ್ ಥ್ಯಾಂಕ್ ಯು ನೋಡಿದ್ರಪ್ಪ ನಿಮ್ಮ ಹಣಕ್ಕೆ ಯಾರು ಹಕ್ಕುದಾರನೋ ಅವನಿಗೇ ಅದು ಸೇರ್ತು ನನ್ನ ತಮ್ಮ ಎಳೇ ಮಗುವಿನಂತವನು ಒಬ್ಬನೇ ಮಗ ಅಂತ ಅವನಮ್ಮ ಸಾರಿ ನಿಮ್ಮಮ್ಮ ಅವನಿಗೆ ಅತಿಯಾದ ಪ್ರೀತಿ ತೋರಿಸಿ ಹಾಗೆ ಬೆಳೆಸಿದಾಳೆ ಹಣ ಹಾಳಾದ್ರೆ ಚಿಂತೆ ಇಲ್ಲ ಆದರೆ ಅವನ ಸಹವಾಸ ಸರಿಯಿಲ್ಲ ಅಂತ ತಿಳಿತು ಅವನೇನಾದರೂ ಆಪತ್ತಲ್ಲಿ ಸಿಕ್ಕಾಕೊಂಡ್ರೆ ನೀವೇನು ಯೋಚನೆ ಮಾಡಬೇಡಿಯಪ್ಪ ನಾನು ಜೀವಂತವಾಗಿರೋವರೆಗೂ ನನ್ನ ತಮ್ಮನಿಗೆ ಯಾವ ಅಪಾಯನೂ ಬರೆದ ಹಾಗೆ ನಾನು ನೋಡ್ಕೋತೀನಿ ಬರ್ತೀನಿ ನಿಮ್ಮ ಸಿತಾರ್ನಾಗದಿಂದ ಕೂಗಿದ್ರಿ ನಿಜ ತಾನೆ ಹೌದು ನನ್ನನ್ನು ಯಾಕೆ ಕರೆದ್ರಿ ಮಗು ಅಮ್ಮ ಅಂತ ಕರೆಯೋದು ಹಸಿವಾಗಿದೆ ಅಂತೆ ತಾನೆ ಕುರುಡ ಸ್ವಾಮಿ ಅಂತ ಕರೆಯೋದು ಸರಿಯಾದ ದಾರಿ ತಿಳ್ಕೊಳಕ್ತಾನೆ ಏ ಕೃಷ್ಣ ನಿಮ್ಮೇ ಅಂತ ಕರೆಯೋದು ಮನಸ್ಸು ಬಿಚ್ಚಿ ನನ್ನ ಜೊತೆ ಮಾತಾಡಕ್ಕೆ ಅಲ್ವಾ ಏನು ಇವತ್ತು ತುಂಬಾ ಸಂತೋಷವಾಗಿದ್ದೀರಲ್ಲ ಏನಾದರೂ ವಿಶೇಷ ವೇದನೆ ಬಿಟ್ಟು ಯಾವ ವಿಶೇಷನೂ ನನ್ನ ಬಾಳ್ನಲ್ಲಿ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡಿದ್ದೆ ನನಗೆ ಕೆಲವೇ ದಿನಗಳಿಂದ ಸಂತೋಷ ಒಂದ್ರ ಮೇಲೊಂದು ಬರ್ತಾನೇ ಇದೆ ಮರಳಗಾಡಲ್ಲಿ ತಿಳಿ ನೀರು ಸಿಕ್ತಾಗೆ ನಿಮ್ಮ ಸಂತೋಷದಲ್ಲಿ ನನಗೂ ಪಾಲಿದ್ಯಾ ಇದೆ ಖಂಡಿತ ಇದೆ ನನ್ನ ಸಂತೋಷದ ಚರಿತ್ರೆಯ ಮುಖಪುಟವೇ ನೀವು ಅದರ ಮೊದಲನೇ ಅಧ್ಯಾಯ ಪ್ರಾರಂಭ ಮಾಡಿದ್ದು ನೀವೇ ತಾನೆ ಏನ್ ಹೇಳ್ತಾ ಇದ್ದೀರಾ ನೀವು ಏನ್ ಹೇಳೋದು ಹೇಗೆ ಹೇಳೋದು ನನಗೊಂದು ಒಂದು ಹೊಳಿತಾ ಇಲ್ಲ ದಯವಿಟ್ಟು ಸ್ವಲ್ಪ ಕೂತ್ಕೋತೀರಾ ಹೇಳ್ತೀರಿ ಆದ್ರೆ ಇವತ್ತು ನನಗೊಂದು ಮುಖ್ಯವಾದ ಕೆಲಸ ಇದೆ ಏನಂತಹ ಮುಖ್ಯವಾದ ಕೆಲಸ ಸಿತಾರ್ ಸಂಗೀತಾನೇ ಹಿಡಿಸಿದ ಒಬ್ರು ನನಗೋಸ್ಕರ ಕಾದಿರ್ತಾರೆ ನಾನು ಅವ್ರನ್ನ ಮೀಟ್ ಮಾಡಕ್ ಬರ್ತೀನಿ ಅಂತ ಹೇಳಿದ್ದೀನಿ ನಿಮಗಾಗಿ ಒಬ್ಬರು ಕಾದಿರ್ತಾರ ನೀವು ಅವ್ರನ್ನ ಮೀಟ್ ಮಾಡಕ್ ಹೋಗ್ತಿದ್ದೀರಾ ಹೌದು ಇದುವರೆಗೂ ನಮ್ಮ ಅಪ್ಪನ ಹತ್ರ ಕೂಡ ಹೇಳ್ದೇ ಇರೋ ವಿಷಯನ ನಿಮ್ಮ ಹತ್ರ ಹೇಳ್ತೀನಿ ಯಾಕೆಂದ್ರೆ ನೀವು ನನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಹೇಳ ನಾನು ಅಂದ್ರೆ ಅವರ ಪ್ರಾಣ ನನಗೂ ಇಷ್ಟೇ ಅವರು ಅಂದ್ರೆ ತುಂಬಾ ಪ್ರಾಣ ಇವತ್ತು
ಅವ್ರ ತಂದೆನ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಒಪ್ಕೊಂಡ್ರೆ ನಮ್ಮ ಮದ್ವೆನೆ. ಅವ್ರು ತುಂಬಾ ಅಂದವಾಗಿದ್ದಾರ? ಚೂಟಿಯಾಗಿರೋ ಅವ್ರ ಕಣ್ಣು, ಇಳೇ ಮಗುನಂತ ಮನಸ್ಸು, ಗುಂಗುರ್ ಕೂದ್ಲು, ಅವ್ರನ್ನ ಎಷ್ಟು ನೋಡಿದ್ರು ನೋಡ್ತಾನೇ ಇರ್ಬೇಕು ಅನ್ಸುತ್ತೆ, ಅಷ್ಟು ಸುಂದರವಾಗಿದ್ದಾರೆ. ಬಹಳ ಚೆನ್ನಾಗಿದೆ. ಏನು? ಕಾಫಿ. ಕಮನ್, ಹಾಯ್ ಸರ್, ಕಮನ್ ನಿಮಿ. ಏ ನಿಮಿ, ಏ ನಿಮಿ, ವಾಟ್ ಯು ಲುಕಿಂಗ್ ಅಪ್? ಏ ಡೋಂಟ್ ಗೆಟ್ ಸ್ಕೇರ್ಡ್, ದಿಸ್ ಇಸ್ ಮೈ ಹೌಸ್, ಮೈ ಓನ್ ಹೌಸ್. ನಿಮಿ, ಮಮ್ಮಿ ಇದೆಯಲ್ಲ ಅದು ಬಹಳ ಒಳ್ಳೇದು, ನಾನು ಹೇಳ್ದಾಗ ಕೇಳುತ್ತೆ. ಅದೇ ಡ್ಯಾಡಿ ಇದೆಯಲ್ಲ ಅದೊಂಥರ ಜಪಾನ್ ಡಾಲ್, ಮಮ್ಮಿ ಕೀ ಕೊಟ್ರೆ ಸಾಕು ಡ್ಯಾನ್ಸ್ ಮಾಡುತ್ತೆ ಡ್ಯಾನ್ಸ್. ಏ ಮಮ್ಮಿ ಇದ್ಯಾರು ಗೊತ್ತಾ ನಿಮಿ? ಏ ಮಮ್ಮಿ ಅದ್ಯಾವ ಟ್ರಾಫಿಕ್ ಕಾನ್ಸ್ಟೇಬಲ್ ತರ, ಓ ಐ ಆಮ್ ಸಾರಿ, ಟ್ರಾಫಿಕ್ ಕಾನ್ಸ್ಟೇಬಲ್ ತರ ಕೈ ತೋರಿಸ್ತಿದ್ಯಾ? ಡ್ಯಾಡಿ ಬರ್ತಾರೆ ಅಂತನ? ಡ್ಯಾಡಿ ಬಂದ್ರೆ ನಾನೇನ್ ಹೆದರ್ಕೊಳ್ಳಲ್ಲ, ಐ ಡೋಂಟ್ ಕೇರ್ ಫಾರ್ ಡ್ಯಾಡ್. ಓ ಡ್ಯಾಡಿ, ಡ್ಯಾಡ್ ಹರ್ಡ್. ಹೋದ್ರೆ ಶೂಟ್ ಮಾಡ್ಬಿಡ್ತೀನಿ. ಡ್ಯಾಡ್, 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 ನಾನ್ ಜಪಾನ್ ಬೊಂಬೆನಾ? ಮಮ್ಮಿ ಕೀ ಕೊಟ್ರೆ ಡ್ಯಾನ್ಸ್ ಮಾಡ್ತೀನ? ಎಲ್ಲಿ ಡ್ಯಾನ್ಸ್ ಮಾಡ್ಸ ನೋಡೋಣ. ಅದು ಬಂದು ಡ್ಯಾಡ್ ಜಸ್ಟ್ ಒಂದು ಶೋ ತೋರ್ಸಕ್ಕೆ ಅಷ್ಟೇ, ಅಷ್ಟೇ. ಯಾರೋ ಈ ಹುಡುಗಿ? ನಿಮ್ಮ ಮಮ್ಮಿ, ನಿಮ್ಮ ಮಮ್ಮಿ, ನಿಮ್ಮ ಮಮ್ಮಿ, ನಿಮ್ಮ ಮಮ್ಮಿ, ನಿಮ್ಮ ಮಮ್ಮಿ. ಲೈ ಏನೋ ಜಪ ಮಾಡ್ತಿದ್ಯಾ? ನಿಮಿ, ನಿಮಿ. ನಿಮ್ಮಿ ಅಂದ್ರೆ ನಿರ್ಮಲ. ಯೋ ಶಳ, ಏಳನೇ ಯಾಕೆ ಎಲ್ಲಿ ಕರ್ಕೊಂಡ್ ಬಂದೆ? ನಥಿಂಗ್ ದಟ್, ಜಸ್ಟ್ ಲೈಕ್ ದಟ್, ನಿರ್ಮಲ ನಮ್ಮ ಮನೆ ನೋಡ್ಬೇಕು ಅಂತ ಹೇಳಿದ್ಲು. ಅದಕ್ಕೆ ಹೌಸ್, ಹೌಸ್. ಮನೆ ನೋಡ್ಬೇಕಾ? ಓ ಎಸ್, ಬೇಡ, ಎಸ್ ಹೌಸ್. ದಟ್ ನಾನು ಬಂದು ಇವಳನ್ನ ಅದೇ ಇದು ಲವ್ ಲವ್ ಲವ್. ಓ ನೋ 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 ನೋ, ಇವಳು ಬಂದು ನನ್ನನ್ನ ಅದೇ ಟ್ರೂ ಲವ್ ಮಾಡ್ತಿದ್ದಾಳೆ. ವಾಟ್? ಓ ಎಸ್ ಲವ್, ಯು ಲವ್ ಮೀ, ಲವ್ ಮೀ, ಲವ್ ಯು, ಲವ್ ನೋ ಲವ್. ಓ ಎಸ್ ಡ್ಯಾಡ್, ಇವಳು ನಾನು ರಿಜಿಸ್ಟರ್ ಆಫೀಸಲ್ಲಿ ಮ್ಯಾರೇಜ್ ಮಾಡ್ಕೋತೀವಿ, ನೀನು ಮಮ್ಮಿ ಬಂದು ಅದೇ ಇದು ಅಂತಾರಲ್ಲ ಆಶೀರ್ವಾದ ಅದನ್ನ ಮಾಡ್ತೀರಾ? ಡ್ಯಾಮೇಜ್. ಓ ಮಮ್ಮಿ, ಮಮ್ಮಿ. ಚೆನ್ನಾಗಿದ್ದಾಳೆ, ತುಂಬಾ ಚೆನ್ನಾಗಿದೆ. ಮಮ್ಮಿ ಮೈ ಸೆಲೆಕ್ಷನ್. ನಿನಗೆ ಅಪ್ಪ ಅಮ್ಮ ಇದ್ದಾರಾ? ಅಮ್ಮ ಇಲ್ಲ, ಅಪ್ಪ ಇದ್ದಾರೆ. ನಿನಗೂ ಅಮ್ಮ ಇದ್ದಿದ್ರೆ ಈ ತರ ಒಂಟಿಯಾಗಿ ವಯಸ್ಸಿಗೆ ಬಂದ ಹುಡುಗನ ಜೊತೆ ಬರ್ತಿರ್ಲಿಲ್ಲ. ನಿಮ್ಮಪ್ಪ ನಿನ್ನ ಇಷ್ಟ ಬಂದಂಗ ಬೆಳೆಸಿದ್ದಾನೆ, ಅದಕ್ಕೆ ಪ್ರೀತಿ ಪ್ರೇಮ ಅಂತ ಎಲ್ಲ ಹೇಳ್ಕೊಂಡು ಕೊನೆಗೆ ನಮ್ಮ ಮನೆಗೆ ಬಂದು ಸೇರಿದ್ಯಾ ಅಲ್ಲ? ಇಲ್ಲ, ಅವರೇ ನಮ್ಮಪ್ಪನ ಹತ್ರ ಮಾತಾಡೋಕೆ ನನಗೆ ಧೈರ್ಯ ಇಲ್ಲ. ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತೀಯ ಅಂದ್ರೆ ನನಗೆ ಸಪೋರ್ಟ್ ಆಗಿ ನನ್ನ ಜೊತೆ ಬಾ ಅಂತ ಹೇಳಿದ್ರು. ಏನೋ ನಿನ್ ಸಪೋರ್ಟ್ಗೆ ಇವಳನ್ನ ಕರ್ಕೊಂಡ್ ಬಂದ್ಯಾ? ಇಲ್ಲ 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 ಇಲ್ವಾ? ಹೌದೌದೌದು. ಶ್ರೀಮಂತರ ಮಗ, ಇನ್ನೋಸೆಂಟ್, ಇವನನ್ನ ಬುಟ್ಟಿಲ್ ಹಾಕೊಂಡ್ರೆ ಕೈ ತುಂಬಾ ಹಣ ಸುಲಿಬಹುದಂತ ತಾನೇ ನಿನ್ ಉದ್ದೇಶ? ನೋಡಿ, ನಿಮ್ ಮಗನ್ಗೋಸ್ಕರ ನಾನೇನು ಬಾಯ್ ಬಾಯ್ ಬಿಟ್ಕೊಂಡ್ ಬರ್ಲಿಲ್ಲ. ನಿಮ್ ಮಗನೇ ಗಾಳ ಹಾಕಿ ನನ್ನ ಹಿಡಿದಿದ್ದು, ಒಳ್ಳೆ ಮನೆತನ ಅಂತ ತಿಳ್ಕೊಂಡ್ ಬಂದಿದ್ದಕ್ಕೆ ಹೀಗೆ ಅವಮಾನ ಮಾಡೋದು? ನಾವು ಏನು ಬೀದಿಗೆ ಬಿದ್ದವರಲ್ಲ, ನಮಗೂ ನಿಮ್ಗಿಂತ ದೊಡ್ಡ ಬಂಗ್ಲೆ ಇದೆ, ದೊಡ್ಡ ಕಾರ್ ಇದೆ, ನಾನು ದೊಡ್ಡ ಶ್ರೀಮಂತರ ಮಗಳೇ. ನಿಮ್ಮಪ್ಪ ಯಾರು? ಪ್ರಖ್ಯಾತ ಡಾಕ್ಟರ್ ರಾಜ್, FRCS. ಏನಂದ್ರೆ ನಮ್ ಡಾಕ್ಟರ್ ಮಗಳ?
ಎಸ್ ಬರ್ತೀನಿ. ನಿಮ್ಮೆ ನಿಂತ್ಕೊಮ್ಮ. ನನ್ನ ಮಗ ಯಾರೋ ಹುಡುಗಿ ಜೊತೆ ಸುತ್ತಾಯಿದ್ದಾನೆ ಅಂತ ನನಗೆ ತಿಳಿತು. ಯಾರು ಅಂತ ವಿಚಾರಿಸ್ದೆ, ನನ್ನ ಪ್ರಾಣ ಸ್ನೇಹಿತನ ಮಗಳು ಅಂತ ಗೊತ್ತಾದ ಮೇಲೆ ನಾನು ಎಷ್ಟೊಂದು ಸಂತೋಷಪಟ್ಟೆ ಗೊತ್ತಮ್ಮ. ನಿರ್ಮಲ, ಪ್ರಪಂಚದ ಜ್ಞಾನನೇ ಇಲ್ಲದೆ ಮುದ್ದಾಗಿ ಬೆಳೆದಿರೋ ನನ್ನ ಮಗನಿಗೆ ನೀನೇ ಸರಿಯಾದ ಜೋಡಿಮ್ಮ. ಅದಕ್ಕೆ ನಾನು ನಿಮ್ಮ ಮಮ್ಮಿನ ಕಟ್ಕೊಂಡಿದ್ದು. ನಿರ್ಮಲ, ನಾನೇನು ತುಂಬಾ ಹೆದರ್ಸ್ಬಿಟ್ಟೆ ಅಲ್ಲ, ಇದೆಲ್ಲ ಜಸ್ಟ್ ಜಸ್ಟ್ ನಿನ್ನನ್ನು ಟೆಸ್ಟ್ ಮಾಡಕ್ಕೆ. ಚೆನ್ನಾಗಿದೆ, ಮಗನ ಹೆತ್ತೋಳು ನಾನೊಬ್ಳಿದ್ದೀನಿ ಅನ್ನೋದನ್ನ ಮರ್ತೇ ಬಿಟ್ಟಿದ್ರಿ ಅಲ್ವಾ? ಇರ್ಲಿ ಇರ್ಲಿ, ತಾಳಿ ಕಟ್ಟದ ಕೂಡ್ಲೇ ಖಾಲಿಯಾಗಿ ತರಾಟೆಗೆ ತಗೋತೀನಿ. ಅಯ್ಯೋ ಬೇಡ ಅತ್ತೆ, ಸುಮಂಗಲಿಯಾಗಿ ಸುಖವಾಗಿರಮ್ಮ. ನೀನ್ ಈ ಮನೆಗೆ ಬಂದು ನನಗ್ ಮಗಳಿಲ್ವ ನನ್ನ ಕೊರತೆನ ನೀಗಿಸ್ಬೇಕಮ್ಮ. ವಾವ್, ವಾಟ್ ಎ ಸರ್ಪ್ರೈಸ್ ಮಮ್ಮಿ, ಅದು ನಗ್ತಾ ಇದೆ, ಅದೇ ಡ್ಯಾಡಿ. ಮಮ್ಮಿ ನೀನ್ ಹೋಗಿ ಡ್ಯಾಡಿ ಪಕ್ಕ ನಿಂತ್ಕೋ, ನಾನು ನಿಮ್ಮಿ ನಿಮ್ಮಿಬ್ಬರಿಗೆ ಅದೇ ಇದು ಮಾಡ್ತೀವಿ. ಇದು ಮಮ್ಮಿ, ಕಮಾನ್ ನಿಮ್ಮಿ ನೋಡ್ದೆ, ನಿಮ್ಮಿ ನಮ್ಮ ಮಮ್ಮಿ ಡ್ಯಾಡಿ ಎಷ್ಟು ಒಳ್ಳೆಯವರು ಅಂತ. ನಿಮ್ಮಿ ರೆಡಿ ಆಗು, ನಾವಿಬ್ರು ಅದೇ ಇದು ಮಾಡೋಣ. ಇದು ಕಮಾನ್ ಮಮ್ಮಿ, ಡ್ಯಾಡಿ ಮಮ್ಮಿ ನಿನ್ ಡ್ಯಾಡಿ ಜೊತೆಗೆ ಜಾಲಿಯಾಗಿಡು. ನಿಮ್ಮೆ ನಮ್ ಹಿರಿ ಮಗ ಬದುಕಿದ್ರೆ ಈ ಮನೇಲಿ ಇದು ಎರಡನೇ ಮದುವೆ ಆಗ್ತಾ ಇತ್ತು. ಪಾರ್ವತಿ, ವಿಜಯ್ ಮದುವೆಯಲ್ಲಿ ಎಲ್ಲರ ಮುಂದೆ ನೀನು ಆಶ್ಚರ್ಯ ಪಡೋ ಹಾಗೆ ಬೆಲೆನೇ ಕಟ್ಟ ಒಂದು ಬಹುಮಾನ ನಿನಗೆ ಕೊಡ್ತೀನಿ. ಹಲೋ, ನಾನು ಶಂಕರ್ ಮಾತಾಡೋದು. ನಾನಪ್ಪ ಕೃಷ್ಣ. ಕೃಷ್ಣ, ನಾನು ನಿನ್ನ ಹತ್ರನೇ ಮಾತಾಡ್ಬೇಕಂತಿದ್ದೆ. ಏನಪ್ಪ ಕೃಷ್ಣ, ಮನೇಲಿ ಯಾವುದೇ ಶುಭ ಕಾರ್ಯ ನಡೆದ್ರು ಅದನ್ನ ಹಿರಿಮಗನೇ ನಿಂತು ನಡೆಸಬೇಕಾದ್ದು. ಶುಭ ಕಾರ್ಯನ? ಹೌದಪ್ಪ, ವಿಜಯ್ಗೆ ಮದುವೆ ಫಿಕ್ಸ್ ಆಗಿದೆ. ಅದು ಅದು ನಿನ್ನ ಹಿರಿ ಮಗನ ಮದುವೆ ಮಾಡಿದೆ, ಕಿರಿ ಮಗನ ಮದುವೆ ಹೇಗೆ ಮಾಡೋದಂತ ಯೋಚನೆ ಮಾಡ್ತಿದ್ದೀರಾ? ಅಪ್ಪ, ನಾನು ಮದುವೆ ಮಾಡಿಕೊಂಡು ಯಾರನ್ನ ಪೌದಾರ ಮಾಡಬೇಕು ಹೇಳಿ. ಅಪ್ಪ ಅಪ್ಪ ಹೆಣ್ಣು ಯಾರಪ್ಪ? ಬೇರೆ ಯಾರು ಅಲ್ಲಪ್ಪ, ನಮ್ಮ ಡಾಕ್ಟರ್ ರಾಜು ಮಗಳು ನಿರ್ಮಲ. ನಿರ್ಮಲ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ದು ನಮ್ಮ ವಿಜಯನೇನಾ? ಸಂತೋಷಪ್ಪ, ಬಹಳ ಸಂತೋಷ. ಆಯ್ತಪ್ಪ ಆಯ್ತು. ಬಂದಿತು ಬಾಳಿನಲ್ಲಿ ಸಡಗರ ತಂದಿತು, ಬದುಕು ಬಂಗಾರವಾಯಿತು, ನನ್ನ ತಮ್ಮನ ಬದುಕು ಬಂಗಾರವಾಯಿತು. ಅರಹೇ ಜೋಡಿಯಾಗೋ ಕಾಲ ಬಂದಿತು ಬಾಳಿನಲ್ಲಿ ಸಡಗರ ತಂದಿತು, ಬದುಕು ಬಂಗಾರವಾಯಿತು, ನನ್ನ ತಮ್ಮನ ಬದುಕು ಬಂಗಾರವಾಯಿತು. Yeah.
ಗಂಡಿಗಿಂತ ಹೆಣ್ಣು ಚೆನ್ನ, ಹೆಣ್ಣಿಗಿಂತ ಗಂಡು ಚೆನ್ನ, ನೋಡಲರಡು ಕಣ್ಣು ಸಾಲದು. ನಾಚಿಕೊಳ್ಳುವ ಹೆಣ್ಣು ಚೆನ್ನ, ಬೋರೆ ನೋಟ ಇನ್ನೂ ಚೆನ್ನ, ಇಂಥ ಸಮಯ ಮತ್ತೆ ಬಾರದು. ಮಂಗಳವಾದ್ಯವು ಶುಭವನ್ನು ಕೋರಿದೆ, ಮಂತ್ರದ ಘೋಷವು ಎಲ್ಲೆಡೆ ತುಂಬಿದೆ. ಕಂಡ ಕನಸು ನಿಜವಾಗಿ, ಹಿಗ್ಗಿ ಮನಸ್ಸು ಹೂವಾಗಿ, ಬದುಕು ಬಂಗಾರವಾಯಿತು. ನನ್ನ ತಮ್ಮನ ಬದುಕು ಬಂಗಾರವಾಯಿತು. ಜೋಡಿಯಾಗೋ ಕಾಲ ಬಂದಿತು, ಬಾಡಿನಲ್ಲಿ ಸಡಗರ ತಂದಿತು, ಬದುಕು ಬಂಗಾರವಾಯಿತು. ನನ್ನ ತಮ್ಮನ ಬದುಕು ಬಂಗಾರವಾಯಿತು. ಮೊದಲ ರಾತ್ರಿ ಬಂತು ನೋಡು, ಪ್ರೇಮ ಗೀತೆಯೊಂದ ಹಾಡು, ದೂರ ನಿಂತು ನಾನು ಕೇಳುವೆ. ನಿಮ್ಮ ನೋಡುವ ಆಸೆಯಿಂದ ಕಿಟಕಿಯಲ್ಲಿ ಚಂದ್ರ ಬಂದ, ಅವನಿಗೀಗ ಏನು ಹೇಳುವೆ. ಮಲ್ಲಿಗೆ ಹೂವಿನ ಹಾಸಿಗೆ ಕಾದಿದ್ದೆ, ಮಂಚವು ನಿನ್ನನು ಸನಿಹಕ್ಕೆ ಕೂಗಿದ್ದೆ. ಇಂದು ರಾತ್ರಿ ನಿಮಗಾಗಿ, ನಿಮ್ಮ ಕಂದ ನನಗಾಗಿ. ಇಂದು ರಾತ್ರಿ ನಿಮಗಾಗಿ, ನಿಮ್ಮ ಕಂದ ನನಗಾಗಿ, ಆಡೋಕೆ ಜೊತೆಯಾಯಿತು ನನಗೆ, ಆಡೋಕೆ ಜೊತೆಯಾಯಿತು. ಇಂದು ರಾತ್ರಿ ನಿಮಗಾಗಿ, ನಿಮ್ಮ ಕಂದ ನನಗಾಗಿ, ಆಡೋಕೆ ಜೊತೆಯಾಯಿತು ನನಗೆ, ಆಡೋಕೆ ಜೊತೆಯಾಯಿತು. ಕಾಲ್ಗಳು ಭೂಮಿ ಮೇಲೆ ನಿಂತ್ಕೊಳ್ಳಲ್ಲ ಅನ್ನತ್ತೆ ಅಲ್ಲ ಕೃಷ್ಣ. ನೀವು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಬೇರೆಯವ್ರು ಗೊತ್ತಾಗಲ್ವೇ? ಏನ್ ನೀವು ಹೇಳ್ತಿರೋದು? ಅರ್ಥ ಆಗ್ಲಿಲ್ಲ. ನೀನೆಲ್ಲಿ ಹೋಗಿದ್ದೆ, ಯಾರನ್ನ ಮೀಟ್ ಮಾಡಕ್ ಹೋಗಿದ್ದೆ, ಎಲ್ಲ ನನಗ್ ಗೊತ್ತು. ಕೃಷ್ಣ, ನಿರ್ಮಲ, ಇವತ್ತೇ ನಿಮ್ ತಂದೆ ಹತ್ರ ಹೇಳಿ, ನೀನ್ ಮೆಚ್ಕೊಂಡಿರೋ ವಿಜಯ್ ಕೈಯಲ್ಲಿ ಆದಷ್ಟು ಬೇಗ ನಿನಗೆ ತಾಳಿ ಕಟ್ಟಿಸ್ತೀನಮ್ಮ. ನಿನ್ನಂತ ಒಳ್ಳೆ ಹುಡುಗಿಯನ್ ಕೈ ಹಿಡಿಯಕ್ಕೆ ಆ ನನ್ನ ತಮ್ಮ ಪುಣ್ಯ ಮಾಡಿರ್ಬೇಕು. ಅಂದ್ರೆ ನನಗಿಂತ ವಯಸ್ಸಲ್ಲಿ ಚಿಕ್ಕವ್ ನೋಡು, ಅದಕ್ಕೆ ತಮ್ಮ ಅಂದೆ. ಅವರಪ್ಪ ಏನೋ ಸಂತೋಷವಾಗಿ ಒಪ್ಕೊಂಡ್ರು. ನಮ್ಮಪ್ಪಂಗೆ ಹೇಗ್ ಹೇಳೋದು ಅಂತ. ಯಾಕೆ ನಾನಿಲ್ವಾ? ಸತ್ಯಾಗ್ರಹ ಮಾಡಿ ಆದ್ರೂ ಈ ಮದುವೆಗೆ ನಿಮ್ ತಂದೆ ನಾ ಒಪ್ಸೇ ಒಪ್ಸ್ತೀನಿ. ಸಾಕ ಕೃಷ್ಣ? ಥ್ಯಾಂಕ್ ಯು ವೆರಿ ಮಚ್. ನಿರ್ಮಲ, 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 ಈತ ನಿನಗೆ ಚೆನ್ನಾಗ್ ಗೊತ್ತಪ್ಪ. ನೀನೇ ಇವ್ರ ಬಗ್ಗೆ ಏನೇನೋ ಹೇಳ್ಬಿಟ್ಟಿದ್ದೆ. ಮೊದ್ಲು ಮೊದ್ಲು ಇವ್ರ ಮುಖ ನೋಡಿದಾಗ ನನಗೂ ಹೆದರಿಕೆ ಆಗಿತ್ತು. ಇವ್ರ ಜೊತೆ ಮಾತಾಡಿದ್ಮೇಲೆ ಗೊತ್ತಾಯ್ತು ಇವ್ರು ಎಷ್ಟು ಒಳ್ಳೆಯವರು ಅಂತ. ಕೃಷ್ಣ, ನಿನ್ನ ರೂಪಕ್ಕೆ ನೋಡಿ. ನಾನು ಬರ್ತೀನಪ್ಪ. ಕೃಷ್ಣ, ಏನಿದು ಅವ್ರ ಕೈ ಬಿಡು, ಅವ್ರ ಕೈ ಬಿಡು. ಬಿಟ್ರೆ ಹಾರ್ ಹೊರಟೋಗ್ತಾಳೆ. ನಿಜಾನ ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗುತ್ತೆ ಡಾಕ್ಟರ್? ಕೃಷ್ಣ, ನೀನು ಆತ ಪಡ್ತಾ ಇದೀಯ, ನೀನು ಚೆನ್ನಾಗಿ ಯೋಚನೆ ಮಾಡು. ನಾನು ಆಮೇಲೆ ಬಂದು ಎಲ್ಲ ಹೇಳ್ತೀನಿ. ನನಗೆ ಮುಖ್ಯವಾದ ಕೆಲಸ ಇದೆ. ಅದಕ್ಕಿಂತ ಮುಖ್ಯವಾದ ಕೆಲಸ ನನಗಿದೆ. ಈ ಸಂದರ್ಭನ ಬಿಟ್ರೆ ಮತ್ತೆ ನಿಮ್ಮ ಹತ್ರ ಹೇಳೋ ಧೈರ್ಯ ನನಗೆ ಬರುತ್ತೋ ಇಲ್ವೋ ಈಗಲೇ ಹೇಳ್ಬಿಡ್ತೀನಿ. ನಾನು ಡಾಕ್ಟರ್, ನಿನ್ನೆ ಒಬ್ಬನ ಪ್ರೀತಿಸ್ತಿದ್ದಾಳೆ. ಆತ ನಿಮ್ಗೆ ಆಗ್ದಿರೋ ಒಬ್ಬ ಸ್ನೇಹಿತನ ಮಗ. ಅವ್ರ ತಂದೆ ತಾವು ಒಪ್ಕೊಂಡಿದ್ದಾರೆ. ಕೃಷ್ಣ, ನೀನು ಹುಚ್ಚುಚ್ಚಾಗಿ ಮಾತಾಡಿದಾಗಲೇ ನಂಗೆ ಅರ್ಥ ಆಯ್ತು. ನಿಮಿ, ನಿನ್ನ ಬಾಳಿನ ಪ್ರಶ್ನೆನ ಪರ್ವತದ ಹಾಗೆ ಮಾಡಿ ಅದು ನನ್ನ ತಲೆ ಮೇಲೆ ಹೊರಿಸ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲಮ್ಮ. ಭಾರನ ಡಾಕ್ಟರ್, ನಿಮ್ಮ ಮಗಳು ಪ್ರೀತಿಸ್ತಿರೋದು ಯಾರನ್ನು ಗೊತ್ತಾ? ಕೋಟ್ಯಾದೇಶ್ವರ ಶಂಕರ್ ಅವರ
ಮಗ ವಿಜಯನ. ಡಾಕ್ಟರ್, ಅವ್ರ ತಂದೆಗೂ ನಿಮಗೂ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಮದುವೆನ ಮಾತ್ರ ನಿಲ್ಲಿಸ್ಬೇಡಿ ದಯವಿಟ್ಟು. ಕೃಷ್ಣ ಸಂತೋಷ ತಾನೇ? ಈ ಗಣಪತಿ ಬರ್ತಾ ಬರ್ತಾ ತುಂಬಾ ನ್ಯೂಸ್ ಆಗ್ಬಿಟ್ನಲ್ಲ, ಪ್ರತಿಯೊಂದು ಬಾಟ್ಲು ಗ್ಲಾಸು ಚೆಕ್ ಮಾಡ್ತಾ ಇದ್ದಾನೆ. ಹೌದು ಬಾತ್, ಒಂದ್ ವಾರದಿಂದ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಟ್ಯಾಬ್ಲೆಟ್ ಹಾಕಕ್ಕೆ ಬಿಡ್ತಾ ಇಲ್ಲ. ಒಂದ್ ಕೆಲಸ ಮಾಡು, ಆ ಟ್ಯಾಬ್ಲೆಟ್ ನ ಅವನಿಗೆ ಹಾಕ್ಬಿಡು, ಪೀಡೆ ತೊಲಗುತ್ತೆ. ಏನಿದು ಹೊಸ ಬ್ರ್ಯಾಂಡ್ ತರ ಕಾಣಿಸಲ್ಲ? ಇದು ಹೊಸದಾಗಿ ಬಂದಿರೋ ವಿಸ್ಕಿ ಅಮೃತ್. ಅಮೃತ್ ಅಮೃತ್ ನೋಡಕ್ ಚೆನ್ನಾಗಿದೆ, ವಾಸನೆ ಕೂಡ ಚೆನ್ನಾಗಿದೆ, ಹಾ ರುಚಿನೂ ಚೆನ್ನಾಗಿದೆ. ಹಾಗಿದ್ರೆ ನಾಳೆ ಎಲ್ರಿಗೂ ಇದನ್ನೇ ಸಪ್ಲೈ ಮಾಡ್ಬಿಡಿ. ಆಗ್ಲಿ, ಸುಧೀರ್ ಇವತ್ತೆಲ್ಲ ಪ್ಯಾಕ್ ಮಾಡಿ ರಾತ್ರಿ ಬೋಟಿಗೆ ಸಾಗಿಸ್ಬಿಡಿ. ಇಷ್ಟೊಂದು ಸಹಾಯ ಮಾಡಿದ್ದೀನಿ, ನನ್ನ ಹೋಟ್ಲಲ್ಲಿ ಇಂಥ ಕೆಲಸ ಮಾಡ್ತಿದ್ಯಾ, ನಿನ್ನ ನಿನ್ನ ಪೊಲೀಸ್ ಅಲರ್ಸ್ ಮಾಡ್ತೀನಿ, ಪೊಲೀಸ್ ಪೊಲೀಸ್ ನಿನ್ನ ಪೊಲೀಸ್ ಅಲರ್ಸ್ ಮಾಡ್ತೀನಿ. ಬ್ಲಾಡಿ ಫಾಲೋ, ನಿನ್ನ ಪ್ರಾಣ ಉಳಿಬೇಕಾದ್ರೆ ನಾನು ಸುಮ್ಮನೆ ಬಿಟ್ಬಿಡು. ಅಯ್ಯೋ ಇದೇ ನನ್ನನ್ನು ಥ್ರೆಟ್ ಮಾಡ್ತಿದ್ಯಾ? ನಿನ್ನ ಏನ್ ಮಾಡ್ತೀನಿ ನೋಡು, ಜೇಮ್ಸ್ ಬಾಂಡ್ ಪಿಕ್ಚರ್ ಟೆನ್ ಟೈಮ್ಸ್ ನೋಡಿದ್ದೀನಿ, ನನಗೆ ಕರಾಟೆ ಗೊತ್ತು, ಕುಂಫು ಗೊತ್ತು, ಐ ನೋಟ್ ಹೀಟ್ ಯು ಮ್ಯಾನ್, ಐ ನೋಟ್ ಹೀಟ್ ಯು ಮ್ಯಾನ್. ಓ ಓ ಇವರೆಲ್ಲ ನಿನ್ನ ಹೆಂಚ್ಮನಾ? ಇವರೆಲ್ಲ ಹೆಂಚ್ಮನಾ? ಏ ಹೆಂಚ್ಮನ್, ಏ ಯು ಹೆಂಚ್ಮನ್, ಗೋ ಮ್ಯಾನ್, ಏ ಯು ಗೋ ಮ್ಯಾನ್, ಏ ಯು ಗೋ ಮ್ಯಾನ್, ಏ ಐ ಐ ಐ ಐ ನೋ ಟು ಕಿಕ್ ಮ್ಯಾನ್, ಐ ನೋ ಟು ಬಾಕ್ಸ್ ಮ್ಯಾನ್, ಐ ನೋ ಟು ಬಾಕ್ಸ್ ನಿನ್ನ ಬಾಕ್ಸಿಂಗ್ ಅಲ್ಲಿ ನಿನ್ನನ್ನ ಹೊಡೆದೆ ಅಲ್ಲ. ಹಾ ಏ ಇವನ್ನ ಹಾಕೊಂಡು ಹೋಗಕಟ್ರ ಮಾಮ್ಮೆ. ಏನಂದ್ರೆ ರಾತ್ರಿ ಇಷ್ಟೊತ್ತಾಯ್ತು, ವಿಜಯ್ ಇನ್ನೂ ಮನೆಗೆ ಬಂದಿಲ್ಲ. ಬರ್ತಾನೆ ಬಿಡು, ಅವನ ಹೋಟ್ಲಿಗೆ ಒಂದ್ಸರ್ತಿ ಫೋನ್ ಮಾಡ್ಬೇಕು ಅಂತೀಯ? ಅಷ್ಟೇ ತಾನೆ? ಸರಿ. ಹಲೋ. ಹಲೋ, ಹೋಟೆಲ್ ಜೂಲಿಯಾನಾ? ಎಸ್ ಸರ್. ಅಲ್ಲಿ ವಿಜಯದಾನಾ? ವಿಜಯನಾ? ಅವ್ರಿಲ್ಲ ಸರ್, 9 ಗಂಟೆಗೆ ಹೊರಟೋದ್ರು. ಓ, ಅವನು ಹೋಟ್ಲಲ್ಲಿ ಇಲ್ವಂತೆ. ಏನಂದ್ರೆ? ಏನು ನಿಮ್ಮಿ ಡಾಕ್ಟರ್? ಹೌದು, ಒಂದೊಂದು ಮನೆಗೂ ಫೋನ್ ಮಾಡಿ ನನ್ನ ಮಗ ಬಂದಿದ್ದಾನ, ನನ್ನ ಮಗ ಬಂದಿದ್ದಾನ ಅಂತ ಕೇಳ್ಬೇಕು. ಅಲ್ಲ, ಎಲ್ಲ ನೀನು ಕೊಟ್ಟಿರೋ ಸಲಿಗೆ ಮುದ್ದು ಮಾಡಿ ಮುದ್ದು ಮಾಡಿ ಅವನ್ನ ಹಾಳು ಮಾಡಿಟ್ಟಿದ್ಯಾ. ಫೋನ್ ಮಾಡಿ. ಹಲೋ. ಹೌದು, ಅವ್ರ ಮನೇನೆ. ನಾನು ನಿಮ್ಮೆ ಮಾತಾಡ್ತಿರೋದು. ಇಲ್ಲ, ಇಲ್ಲಿಗೆ ಬರಲೇ ಇಲ್ಲ, ಬೆಳಗ್ಗೆಯಿಂದ ನಾನು ನೋಡಲೇ ಇಲ್ಲ. ಆ ಹಾಗ? ಅಯ್ಯಯ್ಯೋ, ಸರಿ ಅಪ್ಪಂಗೆ ಹೇಳ್ತೀನಿ. ಯಾರ್ದಮ್ಮ ಫೋನು? ಅಪ್ಪ, ವಿಜಯ್ ತಂದೆ ಫೋನ್ ಮಾಡಿದ್ರು. ಬೆಳಗ್ಗೆಯಿಂದ ವಿಜಯ್ ಮನೆಗೆ ಬಂದಿಲ್ವಂತೆ. ಅವ್ರ ಗುರ್ತಕೊಂಡು ಅವ್ರು ಎಲ್ಲರ ಮನೆಗೂ ಫೋನ್ ಮಾಡಿದ್ರಂತೆ, ಎಲ್ಲೂ ಇಲ್ವಂತೆ. ಮನೆಗೂ ತಿಳಿಸ್ದೆ ಎಲ್ಲಿ ಹೋಗಿರ್ತಾನೆ? ಮಗು ಹಾಗಿದ್ದಾನೆ, ಇವನ್ನ ಕಟ್ಟಿ ಹಾಕಿ ಏನ್ ಮಾಡ್ತೀರಿ?
ಮಗು ಮಗುವಾಗೆ ಇದ್ದಿದ್ರೆ ಯಾರಿಗೂ ಕೆಡಕಾಗ್ತಿರ್ಲಿಲ್ಲ, ಈಗ ಬಹಳ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾನೆ. ನಾನು ಯಾರು ಏನು ಮಾಡ್ತಾ ಇದ್ದೀನಿ ಅಂತ ಇವನಿಗೆ ಗೊತ್ತಾಗೋಗಿದೆ. ಇವನು ಹೀಗೆ ಹೊರಗಡೆ ಬಿಟ್ರೆ ತುಂಬಾ ಡೇಂಜರ್. ಇವನ್ ಇಟ್ಕೊಂಡು ಹ್ಯಾಕ್ ಬಿಸ್ನೆಸ್ ಮಾಡ್ಬೇಕು ಅಂತ ನಿನಗೆ ತೋರಿಸ್ತೀನಿ. ಹಲೋ ಶಂಕರ್ ಹಿಯರ್. ಹಲೋ ವಿಜಯ್, ಮನೆಗೆ ಬಂದಿದ್ದಾರಾ? ಇನ್ನು ಇಲ್ಲ. ಅವರೆಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋ ಆತರ ಇಲ್ವಾ ನಿಮಗೆ? ಹೌದು, ಎಲ್ಲಿದ್ದಾನೆ ಹೇಳಿ ಪ್ಲೀಸ್. ಹೇಳ್ತೀನಿ ಹೇಳ್ತೀನಿ. ನನಗೆ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತಲ್ಲ. ಏನು? ಏನಿಲ್ಲ, ವೆರಿ ಸಿಂಪಲ್. ನನಗೀಗ ಅರ್ಜೆಂಟ್ ಆಗಿ 20 ಲಕ್ಷ ರೂಪಾಯಿ ಬೇಕಾಗಿತ್ತು. ವಾಟ್? 20? ಪಾರ್ವತಿ, ಒಂದ್ ಲಕ್ಷ ನೀರು ತಗೊಂಬಾ. ಏನ್ ಹೇಳಿದ್ರಿ? 20 ಲಕ್ಷ ರೂಪಾಯಿ? ಏ ಮಿಸ್ಟರ್, ನಿಮ್ ಮಗ ವಿಜಯ್, ನಿಮ್ ವಂಶದ ಒಂದೇ ಒಂದು ಕುಡಿ ಜೀವಂತವಾಗಿರಬೇಕು ಅಂದ್ರೆ ನೀವ್ 20 ಲಕ್ಷ ರೂಪಾಯಿ ಕೊಡ್ಲೇಬೇಕು. ವಿಜಯ್ ಎಲ್ಲಿದ್ದಾನೆ? ನನ್ನ ಹತ್ರ ಭದ್ರವಾಗಿದ್ದಾನೆ. ನೀವ್ಯಾರು ಮಾತಾಡೋದು? ನಾನ್ ಯಾರು ಅಂತ ತಿಳ್ಕೋಬೇಕಾದ ಅವಶ್ಯಕತೆ ನಿಮಗ್ ಬೇಡ. ಆದಷ್ಟು ಬೇಗ 20 ಲಕ್ಷ ರೂಪಾಯಿ ರೆಡಿ ಮಾಡಿಟ್ಟಿರಿ. ಮಿಸ್ಟರ್, ಹಣನ ಎಲ್ಲಿಗೆ ತಂದು ಕೊಡ್ಬೇಕು ಅಂತ ನಾನು ಮತ್ತೆ ಫೋನ್ ಮಾಡ್ತೀನಿ. ನೋಡಿ, ಒಂದು ವಿಷಯ, ನಿಮಗೆ ಪೊಲೀಸ್ ಸಹಾಯ ಬೇಕು ಇಲ್ಲ ನಿಮ್ ಮಗನ ಪ್ರಾಣ ಬೇಕು, ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಮಿಸ್ಟರ್ ಶಂಕರ್, ಈಗ ನಿಮ್ ಮಗ ಮೂರ್ಛೆ ಹೋಗಿದ್ದಾನೆ. ನಾನು ಹೇಳಿದ ಜಾಗಕ್ಕೆ ನೀವು ಹಣ ತಂದ್ಕೊಡ್ಲಿಲ್ಲ ಅಂದ್ರೆ ಅವನ ಕಣ್ಣು, ಲಿವರ್, ಕಿಡ್ನಿ ಎಲ್ಲ ತೆಗೆದು ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ಬೇಕಾಗತ್ತೆ. ನೋಡಿ, ದಯವಿಟ್ಟು ಈ ವಿಷಯನ ಅವ್ರ ತಾಯಿಗೆ ತಿಳಿಸ್ಬಿಡ್ತೀರಾ? ಹಲೋ 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 ಏನ್ರಿ, ಏನಾಯ್ತು? ಏನಾಯ್ತು ಹೇಳಿ, ಏನಾಯ್ತು? ಪಾರ್ವತಿ, ಈಗ ಒಂದು ವಿಷಯ ಹೇಳ್ತೀನಿ, ಗಾಬರಿ ಮಾಡ್ಕೋಬೇಡ. ಧೈರ್ಯವಾಗಿರು. ಏನಾಯ್ತು? ಅವನು ಏನೂ ಆಗಿಲ್ಲ, ಭದ್ರವಾಗಿದ್ದಾನೆ. ಅನ್ನದಾಸ ಯಾರೋ ಹಿಡಿದಿಟ್ಟಿದ್ದಾರೆ. ಪಾರ್ವತಿ, ಪಾರ್ವತಿ, 20 ಲಕ್ಷ ರೂಪಾಯಿ ಕೊಟ್ರೆ ಅವನ್ನ ಬಿಟ್ಬಿಡ್ತಾರೆ. ಹೋಗಿ ಅದನ್ನ ಕೊಟ್ಟುಬಿಡಿ, ಕೊಟ್ಟುಬಿಡಿ, ನನ್ನ ಮಗನ ಕಾಪಾಡಿ, ನನ್ನ ಮಗನ ಕಾಪಾಡಿ. ಪಾರ್ವತಿ, ಸ್ವಲ್ಪ ಸಮಾಧಾನ ಮಾಡ್ಕೊ. ಪಾರ್ವತಿ, ಪಾರ್ವತಿ, ಡೋಂಟ್ ಬಿ ಎಕ್ಸೈಟೆಡ್, ಡೋಂಟ್ ಬಿ ಎಕ್ಸೈಟೆಡ್. ಇನ್ನೇ ನಿಮಗೆ, ಏ ರಂಗ ಬನ್ನಿ. ಅಮ್ಮ, ಅಮ್ಮಿ, ಅಮ್ಮ, ಅಮ್ಮಿ, ದಾಹ ತುಂಬಾ ತರ್ಸ್ಟಿ ಆಗ್ತಿದೆ. ನೀರನ್ನ ಕೇಳ್ದ? ನೀರ್ ಕೇಳ್ದ? ಕೊಡ್ರು. ಮನೇಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಆಪಲ್ ಜ್ಯೂಸ್ ಅಭಿಷೇಕ ಮಾಡೋರು. ಕೊಡ್ರು ಅಮ್ಮ, ಇದನ್ನ ಕೇಳ್ದೆ. ನೀರ್ ಬೇಕಾ? ನೀರು ಕೊಡಿಸ್ತೀನಿ. ಹ್ಮ್, ವಿಜಯ್. ಅಯ್ಯೋ, ಹೋಗ್ರ ಹಲೋ ಶಂಕರ್ ಹಿಯರ್. ಓ ನೀವಾ? ರೆಡಿ, 20 ಲಕ್ಷ ರೂಪಾಯಿ ಕ್ಯಾಶ್ ರೆಡಿ. ನೋನೋ, ನಾನು ಯಾರ ಜೊತೆನೂ ಬರ್ತಾ ಇಲ್ಲ, ಒಬ್ಬನೇ ಒಂಟಿಯಾಗಿ ಬರ್ತಾ ಇದ್ದೀನಿ. ಲುಕ್ ಮಿಸ್ಟರ್, ನನಗೆ ಹಣ ಹೋದ್ರೂ ಚಿಂತೆ ಇಲ್ಲ, ನನ್ನ ಮಗನಿಗೆ ಒಂದು ಚೂರು ಗಾಯನೂ ಆಗದೆ ಅವನ್ನ ನನಗೆ ಒಪ್ಪಿಸ್ಬೇಕು. ಓಕೆ, ಎಲ್ಲಿಗೆ ಬರಬೇಕು? ಬನ್ನರ್ಘಟ್ಟ ರಸ್ತೆ, ಆ ಕಾಡು, ಹಳೆ ಬಂಗ್ಲೆ. ಓ ಎಸ್, ಗೊತ್ತು ಗೊತ್ತು. ಇದೋ ಬಂದೆ, ಇದೋ ಬಂದೆ. ಕೃಷ್ಣ, ಬನ್ನರ್ಘಟ್ಟ ರಸ್ತೆ, ಕಾಡು, ಹಳೆ ಬಂಗ್ಲೆ. ಅಪ್ಪ, ಆ ಪೆಟ್ಟಿಗೆಯಲ್ಲಿ ಕೊಡಿ. ಯಾಕೆ? ಆ ಹಣನ ತಗೊಂಡೋಗಿ ಅವ್ರ ಮುಂದೆ ಬಿಸಾಕಿ ಬೆಲೆನೇ ಕಟ್ಟಕ್ಕಾಗ್ದಿರೋ ನನ್ನ ತಮ್ಮನ್ನ ಜೀವ ಸಹಿತ ತಂದು ನಿಮ್ಗೆ ಒಪ್ಪಿಸ್ತೀನಿ. ಕೃಷ್ಣ, ಸರಿಯಾದ ಸಮಯದಲ್ಲೇ ನೀನು ಬಂದಿದ್ಯಾ. ನಾನು ನಿನಗೆ ಒಪ್ಪಿಸ್ಬೇಕಾದ್ದು ಒಂದಿದೆಪ್ಪ. ಏನಪ್ಪ? ತಗೋ, ನಾನು ನಿನ್ನ ಹೆಸರಿಗೆ ಬರೆದಿರೋ ಉಯಿಲು. ಉಯಿಲ? ನನ್ನ ಹೆಸರ್ಗ? ಯಾಕೆ? ಕೃಷ್ಣ, ನೀ ನನ್ನ ಹಿರಿಮಗ ಕಣೋ, ನನ್ನ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೆದಿಟ್ಟಿದ್ದೀನಿ. ಇನ್ಮೇಲೆ ನೀನೇ ಪದಕ್ಕೆಲ್ಲ ವಾರಿಸ್ತಾರಾ?
ಏನಪ್ಪ ಹೊಸ್ತಾಗ ರಕ್ತ ಸಂಬಂಧ ಎಲ್ಲ ಹೇಳ್ತಿದ್ದೀರಾ? ಹಾಗನ್ಬೇಡ ಕೃಷ್ಣ, ಹಾಗನ್ಬೇಡಪ್ಪ. ಹುಟ್ಟುವಾಗ ನಾನೇ ಭಿಕಾರಿಯಾಗಿ ಹುಟ್ಟಿದ್ದು, ನೀನು ಶ್ರೀಮಂತನಾಗೇ ಹುಟ್ಟೆ. ಕೃಷ್ಣ, ನಿಮ್ಮಪ್ಪ ಹೇಳಿ ಕಣು, ಒಬ್ಬ ಹೇಳಿ ಹೆತ್ತ ತಾಯಿಂದ ನಿನ್ನ ದೂರ ಮಾಡಿ ತಪ್ಪನ ಒಪ್ಕೊಳಕು ಆಗ್ದೆ ಇದುವರೆಗೂ ನಿನ್ ಬದುಕಿದ್ಯಾನೋ ನಿಜಾನ ಹೇಳ್ಕೊಳಕು ಆಗ್ದಿರೋ ಒಬ್ ಹೇಳಿ ಕಣೋ, ಒಬ್ ಹೇಳಿ. ಆದ್ರೆ ಆದ್ರೆ ನಿನ್ ತಮ್ಮನ್ ಮದುವೆ ದಿನ ಎಲ್ರ ಮುಂದೆ ನಿನ್ನ ಕರ್ಕೊಂಡೋಗಿ ನಿಲ್ಸಿ ನಿನ್ ಯಾರೋ ನನ್ನ ಸತ್ಯನ ತಿಳಿಸ್ಬೇಕು, ಇವನೇ ನನ್ ಮೊದಲನೇ ಮಗ ಅಂತ ಹೇಳ್ಕೋಬೇಕು. ಆನಂದಲ್ಲಿ ನಿನ್ ತಾಯಿ ಮೈಮರಿ ಹಾಗೆ ಮಾಡಬೇಕು. ನಾನ್ ಮಾಡಿದ ಪಾಪಕ್ಕೆಲ್ಲ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೋಬೇಕು ಅಂತ ಎಷ್ಟೋ ಆಸೆಗಳು ಪಟ್ಟಿದ್ದೆ ಕೃಷ್ಣ. ಆದ್ರೆ ಅವೆಲ್ಲ ಅವೆಲ್ಲ ನಡೆಯೋ ಹಾಗೆ ಕಾಣ್ತಾ ಇಲ್ಲಪ್ಪ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಕೃಷ್ಣ, ನಾವಿಬ್ರು ಸಂಸೋದಿದೆ ಕಡೆ ಸರಿ ಆಗ್ಬೋದು. ಒಂದ್ ವೇಳೆ ನಾನು ನಿನ್ ತಮ್ಮ ಬರ್ಬೋದು, ಇಲ್ಲ ನಿನ್ ತಮ್ಮ ಒಬ್ಬನೇ ಬರ್ಬೋದು, ಅದು ಇಲ್ಲಾಂದ್ರೆ ಇಬ್ರು ಬರ್ದೇನೆ ಇರ್ಬೋದು. ಅಪ್ಪ, ಇಲ್ದರ ವಸ್ತುನ ಯಾರಿಂದನೂ ಕಳ್ಕೊಳಕ್ ಸಾಧ್ಯನೇ ಇಲ್ಲ. ನಮ್ಮಮ್ಮನ್ ಮಟ್ಟಿಗೆ ಹೇಳೋದಾದ್ರೆ ಅವಳ ಪಾಲಿಗೆ ನಾನು ಇಲ್ದವನು, ಇಲ್ದೇನೇ ಇದ್ ಬಿಡ್ತೀನಿ. ನಮ್ ಕುಟುಂಬ ಚೆನ್ನಾಗಿರ್ಬೇಕು. ಎಷ್ಟೇ ಆಗ್ಲಿ ನನ್ನ ಮಧ್ಯದಲ್ಲಿ ಬಂದವನ್ ತಾನೆ, ನನ್ನನ್ನು ಮರ್ತ್ಬಿಡಿ. ನನಗ್ ಬೇಕಾಗಿರೋದು ನನ್ನ ತಾಯಿ ಸದಾ ಸುಮಂಗಲಿಯಾಗಿರ್ಬೇಕು ಅಷ್ಟೇಪ್ಪ. ಕೊಡಿ ಬ್ರೀಫ್ ಕೇಸ್ನ. ಕೊಡಲ್ಲ, ಕೊಡಲ್ಲ ಅಪ್ಪ. ನಾನು ಹೇಳೋದನ್ನ ನೀನ್ ಕೇಳು. ಅಪ್ಪ, ನನಗೆ ಕ್ಷಮಿಸ್ಬಿಡಿ. ಬಂಗಾರದ ಗಿಣಿ ತಾನಾಗೆ ನಮ್ಮ ಪಂಜರದೊಳಗೆ ಬರ್ತಾ ಇದೆ. ಇವರ ಅಪ್ಪನಿಂದ ಹಣ ನನ್ನ ಕೈಗೆ ಬಂದ ಕೂಡ್ಲೆ ಇಲ್ಲಿ ಮಗ ಅಲ್ಲಿ ಅಪ್ಪ ಖತಂ. ಏನಮ್ಮ ಪಾರ್ವತಿ, ಹೇಗಿದ್ಯಮ್ಮ? ಪರವಾಗಿಲ್ಲ ಡಾಕ್ಟರ್. ವಿಜಯ ಬಂದೇನು? ಇಲ್ಲ. ಶಂಕರ್ ಇಲ್ಲಿ? ವಿಜಯನ ಕರ್ಕೊಂಡ್ ಬರಕ್ ಹೋಗಿದ್ದೆ. ಶಂಕರ್ ಇದಾಗಿದೆ? ಶಂಕರ್, ಶಂಕರ್, ಏನಾಯ್ತು? ಏನು ಅಂದ್ರೆ ಎಲ್ಲಿ ಎಲ್ಲಿ ಅವನು? ಏನಿದೆಲ್ಲ, ಯಾರು ನಿಮ್ಮನ್ನು ಕಟ್ಟ ಹಾಕಿದ್ದು? ರಾಜು, ವಿಜಯ ಆಪತ್ನಲ್ಲಿ ಸಿಕ್ಕಾಕೊಂಡಿದ್ದಾನೆ. ನಾನು ಮೊದಲು ಅವನ ಕಾಪಾಡಬೇಕು. ನೋಡು, ನೀನು ಪೊಲೀಸ್ನ ಕರ್ಕೊಂಡು ಬನ್ನರ್ಗಟ್ಟೆ ಕಾಡ ರಸ್ತೆಯಲ್ಲಿರೋ ಹಳೆ ಬಗ್ಲಿಗೆ ಬಂದ್ಬಿಡು. ಕ್ವಿಕ್, ಕಮ್ ಆನ್. Thank you.
ವೆರಿ ಗುಡ್. ನಾನು ಹೇಳದ ಹಾಗೆ ನಡ್ಕೊಂಡಿದೀಯ. ಹಣ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ನನ್ನ ವಿಜಯ ಅಲ್ಲಿ ಭದ್ರವಾಗಿದ್ದಾನೆ. ಮೊದಲು ಆ ಬಾಕ್ಸ್ ಕೊಡು. ಅಲ್ಲಿ ನೋಡು. ವಿಜಯ್, ವಿವರ ಹೇಳೋ ಸಮಯ ಅಲ್ಲಪ್ಪ ಇದು. ನಿನ್ ತಂದೆನೇ ಹಣ ಕೊಟ್ಟು ನಿನ್ನ ಕರ್ಕೊಂಬ ಅಂತ ನನ್ನ ಹತ್ರ ಹೇಳಿದ್ದಾರೆ. ಪಾಪ ಹೋಗೋಣ.
ಇದು ವಿಜಯ್, ಇದು ಬೇರೆ ಯಾರು ಅಲ್ಲಪ್ಪ, ನಿನ್ ಸ್ವಂತ ಅಣ್ಣ. ನನ್ನ ಅಣ್ಣ? ಅಣ್ಣ ವಿಜಯ್, ಅಣ್ಣ ವಿಜಯ್. ಅಲ್ಲಿ ಪಾರ್ವತಿ, ನಮ್ಮ ವಿಜಯ್ ಮದುವೆಯಲ್ಲಿ ಬೆಲೆನೇ ಕಟ್ಟಕ್ಕಾಗ್ದಿರೋ ಒಂದು ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಆ ಬಹುಮಾನ ಇವನೇ ನಮ್ಮ ಹಿರಿ ಮಗ ಕೃಷ್ಣ. ಒಂದ್ಸಲ ನನ್ನ ತಪ್ಪಮ್ಮ, ತಾಯಿ ಮಮತೆಗೋಸ್ಕರ ನಾನು ಒತ್ತಾಡಿದ್ದು ಅಷ್ಟಿಲ್ಲಮ್ಮ. ಇವತ್ತು ನನಗೆ ಸಿಕ್ಬಿಟ್ಟಮ್ಮ, ಅದು ಈ ರೀತಿ ಸಿಗ್ಬೇಕಾಗಿತ್ತಪ್ಪ ಮಗು. ಪರವಾಗಿಲ್ಲಮ್ಮ, ಈ ಜನ್ಮಕ್ಕಿಷ್ಟ ಆದ್ರೂ ಸಿಕ್ತಲ್ಲ ಅಷ್ಟೇ ನನಗ್ ಸಾಕು, ಅಷ್ಟೇ ನನಗ್ ಸಾಕು. ಮಾ, ಬರೋ ಜನ್ಮದಲ್ಲಿ ಮುದ್ದಾದ ಮಗುವಾಗಿ ನಿನ್ನ ಹೊಟ್ಟೆಲೆ ಹುಟ್ಟಿ ನಿನ್ನ ತಾಯಿ ಮಮತೆ ನನಗ್ ಸಂಪೂರ್ಣವಾಗಿ ಸಿಕ್ಕೋ ಹಾಗೆ ಆಶೀರ್ವಾದ ಮಾಡ್ತೀಯಮ್ಮ, ಆಶೀರ್ವಾದ ಮಾಡ್ತೀಯ ಕೃಷ್ಣ. ನನ್ನ ತಮ್ಮ ಕೃಷ್ಣ. ಕೃಷ್ಣ ಕೃಷ್ಣ.